ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಸೌಲಭ್ಯ ವಂಚಿತ ಕ್ರೀಡಾಪಟುಗಳು, ಸುಸಜ್ಜಿತ ಕ್ರೀಡಾಂಗಣವಿಲ್ಲದೆ ಪ್ರತಿಭಾನ್ವಿತ ಕ್ರೀಡಾಸಕ್ತರು ಬೀದಿಪಾಲು, ಸರ್ಕಾರದ ಮಧ್ಯಪ್ರವೇಶಕ್ಕೆ ಆಗ್ರಹ. ವಿದ್ಯುತ್ ಖಾಸಗೀಕರಣ ಮಸೂದೆಗೆ ತೀವ್ರ ವಿರೋಧ, ವಿವಿಧೆಡೆ ಸೆಸ್ಕಾಂ ನೌಕರರಿಂದ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶ. ಮಂಡ್ಯದಲ್ಲಿ ಪತ್ರಿಕಾ ದಿನಾಚರಣೆ, ಸಂಘದ ಮೇಲಂತಸ್ತಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಬಾಲಭವನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ತೀವ್ರ ವಿರೋಧ, ನಗರಸಭೆ ಆಯುಕ್ತರನ್ನು ವಜಗೊಳಿಸಲು ಆಗ್ರಹ, ಮಾಜಿ ನಗರಸಭಾಧ್ಯಕ್ಷ ಸಿದ್ದರಾಜು ಕಿಡಿ. ನಾಗಮಂಗಲದಲ್ಲಿ ರಸ್ತೆಗಿಳಿದ ರೈತರು, ಬೆಂಗಳೂರು ಮಂಗಳೂರು ಹೆದ್ದಾರಿ ಬಂದ್, ರೈತರ ಜಮೀನು ಕಬಳಿಸುತ್ತಿರುವ ಸರ್ಕಾರದ ವಿರುದ್ಧ ಆಕ್ರೋಶ. ಮದ್ಯಪಾನಿ ಚಾಲಕನಿಂದ ಸರಣಿ ಅಪಘಾತ, ಅವಘಡಕ್ಕೆ ಇಬ್ಬರು ಅಮಾಯಕರು ಬಲಿ, ಕೆಆರ್ಪೇಟೆಯ ಹೊನ್ನೇನಹಳ್ಳಿ ಬಳಿ ದುರ್ಘಟನೆ. ರಾತ್ರೋರಾತ್ರಿ ಸಿನಿಮೀಯ ರೀತಿಯಲ್ಲಿ 22 ಕುರಿಗಳನ್ನು ಕದ್ದೊಯ್ದ ಕದೀಮರು, ಮಳವಳ್ಳಿಯ ಸಿರಮಹಳ್ಳಿಯಲ್ಲಿ ಘಟನೆ, ಮತ್ತೊಂದೆಡೆ ದರೋಡೆಗೆ ಹೊಂಚುವ ಕುತ್ತಿದ್ದವರ ಬಂಧನ. ಉತ್ತರ ಪ್ರದೇಶದ ದಲಿತ ಯುವತಿಯ ಮೇಲಿನ ಅತ್ಯಾಚಾರಕ್ಕೆ ವ್ಯಾಪಕ ಖಂಡನೆ, ವಿವಿಧೆಡೆ ಪ್ರತಿಭಟನೆ ಆಕ್ರೋಶ, ಯೋಗಿ ಆದಿತ್ಯನಾಥ್ ಸರ್ಕಾರ ವಜಗೊಳಿಸಲು ಆಗ್ರಹ. ಉತ್ತರ ಪ್ರದೇಶದಲ್ಲಿ ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತ, ಹಿಂದುಳಿದ ಜನಸಮುದಾಯಗಳ ಮಾನ, ಪ್ರಾಣ ಹಾಗೂ ನಾಗರಿಕ ಹಕ್ಕು ಸ್ವಾತಂತ್ರ್ಯಗಳ ರಕ್ಷಿಸಲು ವಿಫಲವಾಗಿರುವ ಮತ್ತು ದಮನ ಮಾಡುತ್ತಿರುವ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರವನ್ನು ವಜಗೊಳಿಸಲು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳ ಜಂಟಿ ವೇದಿಕೆ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕರಾದ ಗುರುಪ್ರಸಾದ್ ಕೆರಗೋಡು, ಅತ್ಯಾಚಾರ ಅತ್ಯಂತ ಭೀಕರ ಮತ್ತು ಬರ್ಬರ ಕೃತ್ಯವಾಗಿದೆ. ಆರೋಪಿಯನ್ನು ಬಂಧಿಸುವುದನ್ನು ಬಿಟ್ಟು ರೌಡಿ ಹಿನ್ನೆಲೆ ಹೊಂದಿರುವ ಮುಖ್ಯಮಂತ್ರಿ ಆದಿತ್ಯನಾಥ್ ಹೆಣ್ಣು ಮಕ್ಕಳನ್ನು ರಕ್ಷಿಸುವುದು ನನ್ನ ಕೆಲಸವಲ್ಲ ಎಂದು ಬೇಜವಾಬ್ದಾರಿಯಿಂದ ಮಾತನಾಡುತ್ತಿರುವುದು ಬಿಜೆಪಿ ಸರ್ಕಾರದ ಡೋಂಗಿತನವನ್ನು ತೋರುತ್ತದೆ ಎಂದು ಕಿಡಿಕಾರಿದರು. ಅಲ್ಲಿರ್ತಕ್ಕಂಥ ಯೋಗಿ ಹೇಳ್ತಾನೆ ಆದಿತ್ಯನಾಥ ಅವನೊಬ್ಬ ರೌಡಿ, ಮೊದಲು ಹಿನ್ನೆಲೆ ರೌಡಿ ಹಿನ್ನೆಲೆ ಇರ್ತಕ್ಕಂಥವನು, ಖಾದಿ ಬಟ್ಟೆ ಹಾಕ್ಕೊಂಡು ದೇಶ ಆಳ್ತೀನಿ, ರಾಜ್ಯ ಆಳ್ತೀನಿ ಅಂತ ಬಂದು ಕೂತಿರೋನ್ನ ಈ ಅವಿವೇಕಿ ಮೋದಿ ತಗೊಂಡೋಗಿ ಅವನನ್ನು ಮುಖ್ಯಮಂತ್ರಿ ಮಾಡಿ ಅಲ್ಲಿ ಹೆಣ್ಣು ಮಗಳನ್ನು ಕಾಯೋಕ್ಕಲ್ಲ ನಾನಿರೋದು, ಗೋವುಗಳನ್ನು ಕಾಯಲಿಕ್ಕೆ ಅನ್ನೋ ಮಾತನ್ನು ಆತ ಉದ್ದಟತನದಿಂದ ಹೇಳ್ತಾನೆ ಅಂದರೆ ಎಷ್ಟರ ಮಟ್ಟಿಗೆ ಈ ದೇಶ ಎಕ್ಕುಟ್ಟೋಗ್ತಾ ಇದೆ, ಇಲ್ಲಿ ಪ್ರಜಾಪ್ರಭುತ್ವ ನಾಶ ಆಗ್ತಾ ಇದೆ, ಸಂವಿಧಾನಕ್ಕೆ ಅರ್ಥವನ್ನು ಕಳ್ಕೊಳ್ತಾ ಇದೆ ಸಂವಿಧಾನ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರತಿಭಟನೆಯಲ್ಲಿ ಹುಲ್ಕೆರೆ ಮಹಾದೇವು, ಕೆಂಪಣ್ಣ, ದೇವರಾಜು, ರಮಾನಂದ, ಪ್ರಸನ್ನ, ರವಿಚಂದ್ರ, ಶಿವಕುಮಾರ್, ಕುಬೇರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರ ಸಂಘದ ಮೇಲಂತಸ್ತಿನ ಕಟ್ಟಡದ ಶಂಕುಸ್ಥಾಪನೆ, ಕ್ಷೇಮ ನಿಧಿಗೆ ವಂತಿಕೆ ನೀಡಿದ ಜನಪ್ರತಿನಿಧಿಗಳಿಗೆ ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವು ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆಸಿ ನಾರಾಯಣಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪತ್ರಕರ್ತರು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಗುರುತಿಸಿಕೊಂಡಿರುವ ಮಾಧ್ಯಮದ ಮೇಲೆ ಗುರುತರವಾದ ಜವಾಬ್ದಾರಿ ಇದೆ ಎಂದರು. ಈ ಜಿಲ್ಲೆಯಲ್ಲಿ ನಾವು ಏನೊಂದು ಲೇಔಟ್ ಅನ್ನ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಈಗ 50-50% ಅಲ್ಲಿ ಯಾರು ರೈತರು ಲ್ಯಾಂಡ್ ಲೋನ್ ಮುಂದೆ ಬರ್ತಾರೆ ಅವ್ರಿಗೆ 50% ಅನ್ನ ಲೇಔಟ್ ಅನ್ನು ಮಾಡಿ ಅವ್ರಿಗೆ ಹೆಂಡೋವರ್ ಮಾಡೋದು, ಆ 50% ಅನ್ನ ನಾವು ಇಟ್ಕೊಳ್ಳೋದು ಕೂಡ, ಅದರಲ್ಲಿ 5% ನಮ್ಮ ಪತ್ರಕರ್ತಿಗೆ ಕೊಡೋದು ಅಂತ ತೀರ್ಮಾನ ಆಗಿದೆ. ಅದನ್ನ ನೆರವೇರಿಸ್ತೀವಿ ನಮ್ಮ ಸರ್ಕಾರ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ತಾಲೂಕು ಲೆವೆಲ್ ನಲ್ಲಿ ಸಂಘದ ಮೇಲಂತಸ್ತಿನ ಕಟ್ಟಡದ ಶಂಕುಸ್ಥಾಪನೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎಸ್ ಪುಟ್ಟರಾಜು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯದ ಪತ್ರಕರ್ತರು ಕೊರೋನಾ ಸಂದರ್ಭದಲ್ಲಿ ತಮ್ಮ ಜೀವನವನ್ನು ಲೆಕ್ಕಿಸದೆ ಕೆಲಸ ಮಾಡಿದ್ದಾರೆ, ಇತರೆ ಜಿಲ್ಲೆಗಳಿಗಿಂತ ಮಂಡ್ಯದ ಪತ್ರಕರ್ತರ ಕಾರ್ಯವೈಖರಿ ಶ್ಲಾಘನೀಯ ಎಂದರು. ಪ್ರಪಂಚನೇ ಕಲ್ಕಳಕ್ಕಾಗಿರ್ತಕ್ಕಂಥ COVID-19 ಈ ಸಂದರ್ಭದಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ಪ್ರಾಣದ ಅಂಗನ್ನು ತೊರೆದು ಅದು ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ನಮ್ಮ ಪತ್ರಕರ್ತರು ಸಮಾಜಮುಖಿಯ ಜನಸಾಮಾನ್ಯ ಕಂಡುಹಿಡಿಸುವ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನೊಬ್ಬ ಜನಸಾಮಾನ್ಯ ನೋಡ್ತಾ ಇದ್ದೇನೆ.
ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಬೆಳವಣಿಗೆಗೆ ಸಹಕಾರ ನೀಡಿದ ಶಾಸಕ ಡಿಸಿ ತಮ್ಮಣ್ಣ ಸೇರಿದಂತೆ ಇತರರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಮಾಜಿ ಶಾಸಕರಾದ ಚಿಲುವರಾಯಸ್ವಾಮಿ ಮಾತನಾಡಿ, ಬದಲಾದ ಕಾಲಘಟ್ಟದಲ್ಲಿ ಎಲ್ಲಾ ಕ್ಷೇತ್ರಗಳು ಕೂಡ ಸ್ವಾರ್ಥದಿಂದ ತುಂಬಿದ್ದು ಪತ್ರಿಕಾ ರಂಗ ಸಮಾಜಮುಖಿಯ ಆಶಯದೊಂದಿಗೆ ಕಾರ್ಯನಿರ್ವಹಿಸಬೇಕಿದೆ ಎಂದರು. ಅತ್ಯಂತ ನವೀನ ಸಂಗತಿ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಸಹ ಬದಲಾವಣೆ ಆಗಿದೆ, ಸ್ವಾರ್ಥ ತುಂಬಿದೆ, ಎಲ್ರಿಗೂ ವೈಯಕ್ತಿಕ ಹಿತಾಸಕ್ತಿನೇ ಮುಖ್ಯ. ಆದ್ರೆ ನಾವೆಲ್ಲ ಒಂದ್ ಕಡೆ ಬಹಳ ತುಟ್ಟು ತುದಿಗೆ ಹೋದ ಮೇಲೆ ಮತ್ತೆ ಅಳೆದನ್ನ ಯೋಚನೆ ಮಾಡಬೇಕು. ನಂತರ 9 ಜನ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು, ಪತ್ರಕರ್ತರ ಸಮಸ್ಯೆಗಳಿಗೆ ಪ್ರಸ್ತುತ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದು ಆಯುಷ್ಮಾನ್ ಕಾರ್ಡ್ಗಳನ್ನು ನೀಡಿದೆ ಎಂದರು. ಆ ಕ್ಷಣಕ್ಕೆ ನಮಗೆ ಒಂದು ಮನಸ್ಸು ಪ್ರಫುಲ್ಲತೆಯನ್ನು ಹೊಂದುವಂಥದ್ದು ಸಾಧ್ಯ ಆಗುತ್ತೆ. ಇಂಥ ಒಂದು ಕೆಲಸವನ್ನು ಇವತ್ತು ವೃತ್ತಿ ಜೀವನದಲ್ಲಿ ಕೆಲಸ ಮಾಡುವಂಥ ನಾವೇ ನಮ್ಮ ಕುಟುಂಬದ ಒಳಗಡೆ ನಡೆಯುವಂಥ ಇದು ಕಾರ್ಯಕ್ರಮಕ್ಕೆ ಒಂದು ಸಾರ್ವಜನಿಕ ಮೆರುಗನ್ನು ಕೊಟ್ಟು ಎಲ್ಲರ ಎದುರುಗಡೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದುಕೊಂಡಂತಹ ಪತ್ರಕರ್ತರ ಮಕ್ಕಳುಗಳನ್ನು ಇದೇ ಸಂದರ್ಭದಲ್ಲಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಂತರ ಮಾತನಾಡಿದ ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮಾಧ್ಯಮಗಳು ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಹೆಣ್ಣು ಮಗಳ ಅತ್ಯಾಚಾರ ಪ್ರಕರಣವನ್ನು ಬಯಲಿಗೆಳೆಯಲು ಆಳುವ ಸರ್ಕಾರಗಳು ಅವಕಾಶ ಮಾಡಿಕೊಡದಿರುವುದು ದುರಂತವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಅಣ್ಣೂರು ಲಕ್ಷ್ಮಣರವರಿಗೆ ಜೀವಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೂ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪಡೆದ ವಸಂತ್ ಕುಮಾರ್ ಹಾಗೂ ಕೆಎನ್ ರವಿರವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಲೋಕೇಶ್, ಸೋಮಶೇಖರ್ ಕೆರಗೋಡು, ಚೈತನ್ಯ ಕುಮಾರ್, ಲಿಂಗರಾಜು, ಕೃಷ್ಣ ಸ್ವರ್ಣಸಂದ್ರ, ಮತ್ತಿಕೆರೆ ಜಯರಾಮ್, ಮೋಹನ್ ರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಡ್ಯ ನಗರದ ಹೃದಯ ಭಾಗದಲ್ಲಿರುವ ವಾರ್ಡ್ ನಂಬರ್ 19 ಬಾಲಭವನದ ಉದ್ಯಾನವನದಲ್ಲಿ ಪೌರಾಡಳಿತ ಕಾಯ್ದೆ ಮತ್ತು ನಿಯಮಗಳಿಗೆ ವಿರುದ್ಧವಾಗಿ ನೀರು ಶುದ್ಧೀಕರಣ ಘಟಕ ಕಾಮಗಾರಿಯನ್ನು ಆರಂಭಿಸಿದ್ದು, ಮಂಡ್ಯ ನಗರಸಭೆ ಆಯುಕ್ತರು ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಬೆಲೆ ನೀಡದೆ ಕಾಮಗಾರಿ ಮುಂದುವರಿಯಲು ಸೂಚಿಸಿರುವುದು ಖಂಡನೀಯ ಎಂದು ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ನಾಗರಿಕ ವೇದಿಕೆಯ ಸದಸ್ಯರಾದ ಬಿ ಸಿದ್ದರಾಜು ಗಂಭೀರ ಆರೋಪ ಮಾಡಿದರು. ಮಂಡ್ಯ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ಬಾಲಭವನದಲ್ಲಿ ನೀರು ಶುದ್ಧೀಕರಣ ಘಟಕ ಶುರುವಾದ ಮೇಲೆ ಒಂದಷ್ಟು ವಾದ ವಿವಾದಗಳು ಶುರುವಾಗಿರುವಂಥದ್ದು. ವಾಸ್ತವವಾಗಿ ನಿಯಮದ ಪ್ರಕಾರ ಉದ್ಯಾನವನಗಳಲ್ಲಿ ಯಾವುದೇ ಬೇರೆ ಅನ್ಯ ನಿಮಿತ್ತ ಕಾಮಗಾರಿಗಳನ್ನು ನಡೆಸುವಂತಿಲ್ಲ ಎನ್ನುವಂತಹ ಆದೇಶ ಸ್ಪಷ್ಟವಾಗಿದ್ದರೂ ಕೂಡ ನಗರಸಭೆ ಆಯುಕ್ತರು ಅದನ್ನು ಧಿಕ್ಕರಿಸಿದ್ದಾರೆ ಅನ್ನುವಂಥದ್ದು, ಮತ್ತು ಈ ಬಗ್ಗೆ 19 ವಾರ್ಡ್ನ ನಿವಾಸಿಗಳು ದೂರನ್ನು ಕೊಟ್ಟಿದ್ದರೂ ಕೂಡ ಜಿಲ್ಲಾಧಿಕಾರಿಗಳಿಗೆ, ಆಯುಕ್ತರಿಗೆ ಹಲವು ಬಾರಿ ದೂರನ್ನು ಕೊಟ್ಟಿದ್ದರು. ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಆದೇಶ ನೀಡಿದರೂ ಸಹ ಮತ್ತೆ ಅದೇ ಗುತ್ತಿಗೆದಾರರಿಗೆ ಕಾಮಗಾರಿ ನಡೆಸಲು ಅನುಮತಿ ಕೊಟ್ಟಿರುವಂಥದ್ದು ಎಲ್ಲ ಆಯಾಮಗಳ ಹಿನ್ನೆಲೆಯಲ್ಲಿ ಸಿದ್ದರಾಜರವರು ಸಾಕಷ್ಟು ಪುರಾವೆಗಳನ್ನಿಟ್ಟುಕೊಂಡು ಸುದ್ದಿಗೋಷ್ಠಿ ನಡೆಸ್ತಾರೆ. ಆಯುಕ್ತರು ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ, ಯಾವುದೇ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅವರನ್ನು ವಜಗೊಳಿಸಬೇಕು ಮತ್ತು ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಅವರು ಒತ್ತಾಯವನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಜ್ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ನಗರಸಭೆಯ ವಾರ್ಡ್ ನಂಬರ್ 19 ಬಾಲಭವನದ ಉದ್ಯಾನವನವನ್ನು ವಾರ್ಡಿನ ನಾಗರಿಕ ವೇದಿಕೆಯ ಸದಸ್ಯರು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ವಹಣೆ ಮಾಡುತ್ತಿದ್ದಾರೆ. ಆದರೆ ಇಲ್ಲಿ ನೀರು ಶುದ್ಧೀಕರಣ ಘಟಕದ ಅವಶ್ಯಕತೆ ಇಲ್ಲದಿದ್ದರೂ ಸಹ ಕಾಮಗಾರಿ ನಡೆಸಲಾಗಿದೆ ಎಂದು ದೂರಿದರು. ಆ ಬಾಲವನ ಪಾರ್ಕಲ್ಲಿ ಒಂದು ನೀರು ಶುದ್ಧೀಕರಣ ಘಟಕವನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡ್ತಿರೋದ್ರ ಬಗ್ಗೆ ಈ ಇಶ್ಯೂ. ಒಂದು ವಿಶೇಷ ಏನಂತಂದರೆ, ಮಂಡ್ಯ ನಗರಸಭೆಯಲ್ಲಿರುವಂಥ ಉದ್ಯಾನವನಗಳಲ್ಲಿ, ಅಶೋಕ್ ನಗರದಲ್ಲಿರುವಂಥ ಬಾಲಭವನ ಉದ್ಯಾನವನದಲ್ಲಿ ಹೆಚ್ಚು ಕಮ್ಮಿ 30-40 ಸಾವಿರ ರೂಪಾಯಿಗಳನ್ನ ಪ್ರತಿ ತಿಂಗಳು ಹಾಕ್ಕೊಂಡು ನಾಗರಿಕ ವೇದಿಕೆಯ ಸದಸ್ಯರು ನಿರ್ವಹಣೆ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷದ ವಿಚಾರ. ಅಷ್ಟೊಂದು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇರುವಂಥ ಪಾರ್ಕ್ನಲ್ಲಿ ಪೌರಾಡಳಿತ ಕಾಯ್ದೆ ಮತ್ತು ನಿಯಮಗಳಿಗೆ ವಿರುದ್ಧವಾಗಿ, ಪಾರ್ಕ್ ಪ್ರಿವೆನ್ಷನ್ ಆ್ಯಕ್ಟ್ಗೆ ವಿರುದ್ಧವಾಗಿ ಕಟ್ಟಡ ಕಟ್ತಾ ಇರುವಂಥದ್ದಕ್ಕೆ ವಿರೋಧ ಆಯಿತು. ಕಾಮಗಾರಿಗೆ ಸಂಬಂಧಿಸಿದಂತೆ ಸಿದ್ದರಾಜುರವರು 7 ವಿಷಯಗಳ ಬಗ್ಗೆ ಮಾಹಿತಿ ಹಾಗೂ ದಾಖಲಾತಿಗಳನ್ನು ದೃಢೀಕರಿಸಿ ನೀಡುವಂತೆ ಪತ್ರ ಬರೆದಿದ್ದು, ಜ್ಞಾಪನಾ ಪತ್ರಗಳಿಗೆ ಆಯುಕ್ತರು ಮಾಹಿತಿ ಮತ್ತು ದಾಖಲಾತಿಗಳನ್ನು ನೀಡದ ಕಾರಣ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ದಾಖಲಾತಿ ದೃಢೀಕರಿಸಿ ನೀಡುವಂತೆ
ಪೌರಾಯುಕ್ತರಿಗೆ ನಿರ್ದೇಶನ ನೀಡಬೇಕೆಂದು ಕೋರಲಾಗಿತ್ತು. ಇಪ್ಪತ್ತೆಂಟು ಐದು 2020 ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಆ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸೋ ದೃಷ್ಟಿಯಲ್ಲಿ ನಾವು ಮನವಿಯನ್ನು ಮಾಡಿದ್ವಿ. ಅದೇ ದಿನ ಆಯುಕ್ತರಿಗೆ ಫೋನ್ ಮಾಡಿ ನಾನು ಸ್ಥಳ ಪರಿಶೀಲನೆ ಮಾಡಿ ಮುಂದಿನ 5 ದಿನ ಹೇಳೋ ತನಕನೂ ಕೂಡ ಆ ಕಾಮಗಾರಿ ನಿಲ್ಲಿಸಬೇಕು ಅಂತ ಆದೇಶನ ತಿಳಿಸಿದ್ರು. ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ದಾಖಲಾತಿಗಳನ್ನು ನೀಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರ ಮೂಲಕ ಸೂಚಿಸಿದ್ದರೂ ಸಹ ಆಯುಕ್ತರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಅವರು ಆರೋಪಿಸಿದರು. ದಿನಾಂಕ 4/6/2020 ಕಾಮಗಾರಿನ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದಾಗಲೂ ಕೂಡ ಮತ್ತೊಮ್ಮೆ ಅಬ್ಜೆಕ್ಷನ್ ಮಾಡಿದ ಮೇಲೆ ನಾವು 11ನೇ ತಾರೀಕು ರೈಟಿಂಗಲ್ ಆದೇಶನ ಕೊಟ್ಟರು. 11/6/2020 ಮಾನ್ಯ ಜಿಲ್ಲಾಧಿಕಾರಿಗಳು ಮುಂದಿನ ಆದೇಶದವರೆಗೆ ಕೂಡಲೇ ಕಾಮಗಾರಿಯನ್ನು ಸ್ಥಗಿತಗೊಳಿಸತಕ್ಕದ್ದು, ತಪ್ಪಿದ್ದಲ್ಲಿ ಸಂಭವನೀಯ ಆಗುಹೋಗುಗಳಿಗೆ ನೀವೇ ಜವಾಬ್ದಾರರು ಅಂತ ಪೌರಾಯುಕ್ತರಿಗೆ ಆದೇಶವನ್ನು ನೀಡಿದರು. ಹಾಗಿದ್ದಾಗಿಯೂ ಕೂಡ ಏನು ಗುತ್ತಿಗೆದಾರರಿದ್ದರು ಎಸ್ ಮುರಳೀಧರ್ ಅಂತ ಅವರಿಗೆ ಯಾವುದೇ ನೋಟಿಸನ್ನು ಕೊಟ್ಟಿಲ್ಲ, ಆ ನಿಲ್ಲಿಸೋ ಕಡೆಗೆ ಕ್ರಮನೂ ಕೂಡ ತಗೊಂಡಿಲ್ಲ. ಜಿಲ್ಲಾಧಿಕಾರಿಗಳ ಸೂಚನಾ ಪತ್ರವನ್ನು ಲೆಕ್ಕಿಸಿದ ಆಯುಕ್ತರ ವಿರುದ್ಧ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮಾಹಿತಿ ಮತ್ತು ದಾಖಲಾತಿಗಳನ್ನು ನೀಡುವಂತೆ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದರೂ ಸಹ ಪೌರಾಯುಕ್ತರ ವಿರುದ್ಧ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ದೂರಿದ ಅವರು, ಗುತ್ತಿಗೆದಾರರಿಗೆ ನೋಟಿಸ್ ನೀಡಲು ಆದೇಶಿಸಿದ್ದರೂ ಸಹ ನೋಟಿಸ್ ನೀಡದೆ ಕರ್ತವ್ಯ ಲೋಪವೆಸಗಿದ್ದಾರೆ ಎಂದು ದೂರಿದರು. ನಿಲ್ಲಿಸಿದ್ವಿ ಅದನ್ನ ಹೇಳಿ ಕಾಮಗಾರಿ ನಡೀತಾ ಇದ್ದದನ್ನ ಅಲ್ಲಿಗೆ ಎಡಬಲಿಗೆ ಫೋನ್ ಮಾಡಿ ಕರೆದು ನಾವು ಈ ತರ ನಿಮ್ಗೆ ಸ್ಟೇ ಇದೆಯಾ ಅಂತ ಕೇಳಿದ್ವಿ. ಹೌದು ಅಂತಂದ್ರು. ನೋಟಿಸ್ ಕೊಟ್ಟಿದ್ದೀರಾ ಅಂತಂದ್ವಿ. ಕೊಟ್ಟಿದ್ದೀವಿ ಅಂತಂದ್ರು. ಹಾಗಾದ್ರೂ ಕೆಲಸ ಮಾಡ್ತಿದ್ರಲ್ಲ ಅದನ್ನ ನಿಲ್ಲಿಸಿ ಅಂತಂದ್ರೆ ಆ ಅಪ್ಪ ಆಯುಕ್ತರು ಕೇಳ್ಕೊಂಡ್ಬಂದು ನಿಲ್ಲಿಸ್ತೀನಿ ಅಂತ ಹೊರಟೋಗ್ಬಿಡ್ತಾನೆ ಅಲ್ಲಿಂದ. ಅದಾದ್ಮೇಲೆ ಅಲ್ಲಿಗೆ ಉಪ ಗುತ್ತಿಗೆದಾರರಾದಂತ ಒಬ್ರು ಶೇಖರ್ ಅನ್ನುವಂಥ ವ್ಯಕ್ತಿ, ಗೊತ್ತು ಶೇಖರ್ ಯಾರು ಅನ್ನುವಂಥದ್ದು, ಹಿಂದೆ ಇದ್ದಂಥ ಮಾಜಿ ಅಧ್ಯಕ್ಷ ಅವರ ಬಾಮಯ್ದ ಆದಂಥ ಶೇಖರ್ ಅಂತವರು, ಯಾರೇನು ಮಾಡ್ತಾರೆ ಮಾಡ್ರೋ ನೋಡೋಣ, ನಾನಿದ್ದೀನಿ ಅದೇನು ಮಾಡ್ತಾರೆ ನೋಡೋಣ ಅನ್ನುವಂಥ ದಬ್ಬಾಳಿಕೆಯ ಮಾತುಗಳಿಂದ ನಮ್ಮೇಲೆ ಗಲಾಟೆ ಮಾಡೋದಲ್ದೇನೆ ವಾಗ್ವಾದಕ್ಕೂ ಕೂಡ ಬಂದರು. ಆಯುಕ್ತರ ಲೋಪದಿಂದ ಗುತ್ತಿಗೆದಾರರಾದ ಮುರಳೀಧರ್, ಉಪ ಗುತ್ತಿಗೆದಾರರಾದ ಶೇಖರ್ ಎಂಬುವರು ನೀರು ಶುದ್ಧೀಕರಣ ಘಟಕದ ಫೌಂಡೇಶನ್ ಹಾಕುವುದರ ಅರ್ಥ್ ವರ್ಕ್ ಕೆಲಸ ಮಾಡಿದ್ದಾರೆ. ವಾರ್ಡಿನ ನಾಗರಿಕರು ಕಾಮಗಾರಿ ನಿಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಕೋರಿಕೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ದೂರವಾಣಿ ಮೂಲಕ ಮುಂದಿನ ಆದೇಶದವರೆಗೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಎಚ್ಚರಿಕೆ ನೀಡಿದ್ದರೂ ಸಹ ಗುತ್ತಿಗೆದಾರರಾದ ಮುರಳೀಧರ್ ಅವರಿಗೆ ನೋಟಿಸ್ ನೀಡಿಲ್ಲ ಎಂದು ಆರೋಪಿಸಿದರು. ಶೇಖರ್ ಎಂಬ ಉಪ ಗುತ್ತಿಗೆದಾರರಿಗೆ ಕಾನೂನುಬಾಹಿರ ಚಟುವಟಿಕೆ ಮಾಡದಂತೆ ಮತ್ತು ದಬ್ಬಾಳಿಕೆ ಮಾಡದಂತೆ ಎಚ್ಚರಿಕೆ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಸಹ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ವಾಗ್ವಾದಕ್ಕೂ ಕೂಡ ಬಂದರು. ಸೊ ಆ ತತ್ಕ್ಷಣ ನಾವೇನು ಮಾಡಿದ್ವಿ, ಎಸ್ ಪಿ ಅವ್ರಿಗೆ, ಮಂಡ್ಯ ಜಿಲ್ಲಾ ಎಸ್ ಪಿ ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ವಿ. ಕಂಪ್ಲೇಂಟನ್ನು ಕೊಟ್ಟು ಈ ಕಾರಣಗಳಿಗೆ ಅವ್ರಿಗೆ ಎಚ್ಚರಿಕೆ ನೀಡಬೇಕು, ಶೇಖರ್ ಅನ್ನೋ ವ್ಯಕ್ತಿಗೆ ಅವ್ರ ಮೇಲೆ ಎಚ್ಚರಿಕೆ ನೀಡಿದ್ರು ಕೂಡ ಅವ್ರೇನಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಕಾನೂನು ಕ್ರಮ ತಗೋಬೇಕು ಅಂತೇಳಿ ಮನವಿ ಮಾಡಿದ್ವಿ. ತತ್ಕ್ಷಣವೇ DYSP ಫೋನ್ ಮಾಡಿ ಅವ್ರೇನು ಮಾಡಬೇಕು ಮಾಡಿದ್ದಾರೆ. ಈ ಸಂಬಂಧ ಪೌರಾಡಳಿತ ಸಚಿವರು, ಜಿಲ್ಲಾಧಿಕಾರಿಗಳು, ನಗರಸಭೆಯ ಆಯುಕ್ತರು, ಬೆಂಗಳೂರಿನ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರುಗಳಿಗೆ ಮನವಿಯನ್ನು ಸಹ ಸಲ್ಲಿಸಲಾಗಿದೆ ಎಂದು ಸಿದ್ದರಾಜು ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಸಮೇತ ವಿವರಿಸಿದರು. ಆರ್ ಪತ್ರದಲ್ಲಿ 4 ಜಿಲ್ಲಾಧಿಕಾರಿಗಳಿಂದ ಆದೇಶ ಹೋಗಿತ್ತು, 2 ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇಂದ ಬಂದಿದ್ರು ಕೂಡ ಯಾವುದೇ ಆದೇಶಗಳಿಗೂ ಯಾವುದೇ ಇದಕ್ಕೂ ಕಿಮ್ಮತ್ತಿಲ್ಲ. ಯಾರ ಹತ್ರ? ಆಯುಕ್ತರ ಹತ್ರ. ಯಾವುದೇ ಪ್ರತಿಕ್ರಿಯೆನೂ ಇಲ್ಲ. ನಮ್ಮ ಮನವಿ ಪತ್ರಗಳಿಗೂ ಇಲ್ಲ, ಜಿಲ್ಲಾಧಿಕಾರಿಗಳ ಮನೆ ಪತ್ರಕ್ಕೂ ಆದೇಶಕ್ಕೂ ಇಲ್ಲ, ನಿರ್ದೇಶಕರ ಪೌರಾಯುಕ್ತ ನಿರ್ದೇಶಕರಾದಂಥ ನಿರ್ದೇಶಕರ ಪತ್ರಕ್ಕೂ ಇಲ್ಲ, ಕಿಮ್ಮತ್ತೂ ಇಲ್ಲ. ಪೌರಾಯುಕ್ತರಾದ ಲೋಕೇಶ್ ರವರು ಸ್ವಹಿತಾಸಕ್ತಿಯಿಂದ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಲೋಪವನ್ನು ಉದ್ದೇಶಪೂರ್ವಕವಾಗಿ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗುತ್ತದೆ. ಇವರು ಹಿಂದೆಯೂ ಸಹ ಸ್ಥಳೀಯ ಸಂಸ್ಥೆಗಳಲ್ಲಿ ಅವ್ಯವಹಾರಗಳನ್ನು ಮಾಡಿದ್ದು ಸರ್ಕಾರಿ ಕೆಲಸದಿಂದ ವಜಾ ಮಾಡಲಾಗಿತ್ತು. ನಗರಸಭೆಯಲ್ಲಿ ನಾಗರಿಕರ ಕೆಲಸ ಸರಿಯಾಗಿ ಆಗುತ್ತಿಲ್ಲ, ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಂತ್ರಿಗಳು ಲೋಕೇಶ್ ರವರನ್ನು ಸರ್ಕಾರಿ ಕೆಲಸದಿಂದ ವಜಾ ಮಾಡುವುದರ ಜೊತೆಗೆ ಸೂಕ್ತ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ವಿವಿಧ ದಿನಾಂಕ ಯಾವ್ಯಾವ ದಿನಾಂಕ ಅಂತೇಳಿ ನಾನು ನಾಗರಿಕ ವೇದಿಕೆಯಿಂದ ಕೊಟ್ಟಿರುವಂತಹ ಯಾವ ಆ 4/100/120 ದಿನ ಅವಧಿಯಲ್ಲಿ ಒಂದಕ್ಕೂ ಪ್ರತಿಕ್ರಿಯೆಗಳಿಲ್ಲ. ಅಟ್ಲೀಸ್ಟ್ ಇದು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗತ್ತೆ ಅನ್ನುವಂಥದ್ದು ಅದು ಮಾಡಿಲ್ಲ. ಈ ಡಾಕ್ಟರ್ಸ್ ಹೋಗಿರಲ್ಲ ಅಲ್ಲ, ಡಾಕ್ಟರ್ ಎಸ್
ಗೋಷ್ಠಿಯಲ್ಲಿ ಡಾಕ್ಟರ್ ಬಿಕೆ ಸುರೇಶ್, ಜಗದೀಶ್, ಹರಿಪ್ರಸಾದ್, ರಾಜೇಶ್, ಸುದರ್ಶನ್ ಬಾಬು, ನೀರಜ, ರೇಣುಕಾ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆ ಈ ಹಿಂದೆ ಫುಟ್ಬಾಲ್ ಬ್ಯಾಸ್ಕೆಟ್ಬಾಲ್ಗೆ ಅತ್ಯಂತ ಹೆಸರುವಾಸಿಯಾಗಿದ್ದಂತಹ ಜಿಲ್ಲೆ. ಆದರೆ ಇಂದು ಫುಟ್ಬಾಲ್ ಆಡಲು ಸಹ ಬರುವ ಮಕ್ಕಳಿಗೆ ಸೂಕ್ತ ಕ್ರೀಡಾಂಗಣವಿಲ್ಲದೆ ನಿರಾಸೆ ಉಂಟಾಗುತ್ತಿರುವುದು ಅತ್ಯಂತ ಬೇಸರದ ಸಂಗತಿಯಾಗಿದೆ. ನಿಜಕ್ಕೂ ಈ ಸುದ್ದಿ ವಿಷಾದನೀಯ ಅಂತಲೇ ಹೇಳ್ಬೋದು. ಇಂಟ್ರಡಕ್ಷನಲ್ಲಿ ಹೇಳಿದಂಗೆ ಮಂಡ್ಯ ಅಂತಂದರೆ ಅದು ಕ್ರೀಡಾ ಪ್ರೇಮಿಗಳ ತವರೂರು ಅನ್ನುವಂಥದ್ದು. ಹೇಳಿ ಕೇಳಿ ಮಂಡ್ಯದ ಕ್ರೀಡಾ ಪ್ರೇಮಿಗಳಿಗೆ ಒಂದು ಆಟ ಆಡೋದಕ್ಕೆ ಒಂದು ಫುಟ್ಬಾಲ್ ಇಲ್ಲ, ಇದು ಏನಂತಾರೆ, ಆ ಒಂದು ಕ್ರೀಡಾಂಗಣ ಇಲ್ಲ ಅಂತಂದರೆ ಎಷ್ಟು ನಿರಾಸೆ. ಗೊತ್ತಿಲ್ಲ, ನೀವು ನೋಡಿರ್ತೀರಿ, ಗೊತ್ತಿಲ್ಲ, ಸರ್ಕಾರಿ ಕುವೆಂಪು ಏನು ಶಾಲೆ ಇದೆಯಲ್ಲ, ಮಂಡ್ಯ ನಗರಕ್ಕೆ ಅತ್ಯಂತ ವಿಶಾಲವಾದಂತಹ ಕ್ರೀಡಾಂಗಣ ಅದು. ನಿಜಕ್ಕೂ ಕೂಡ ಬಳಸ್ಕೊಂಡ್ರೆ ಸರಿಯಾಗಿ ಅಲ್ಲಿನ ಮಕ್ಕಳು ಅಲ್ಲಿ ಆಟ ಆಡ್ತಿರ್ತಾರೆ, ಸಾಕಷ್ಟು ಅಲ್ಲಿನ ಸ್ಥಳೀಯರು ಆ ಸಹಕಾರ ಕೊಟ್ಟಿದ್ದಾರೆ. ಆದರೆ ಕ್ರೀಡಾಂಗಣ ಇಲ್ಲ ಅಂತಂದರೆ ಕ್ರೀಡಾ ಪ್ರೇಮಿಗಳು ಏನು ಮಾಡಬೇಕು? ಅಲ್ಲಿ ಬೆಳಗ್ಗೆಯಲ್ಲಿ ವಾಕ್ ಮಾಡ್ತಾರೆ, ಅದು ಕೂಡ ಅಲ್ಲಿ ಅಲ್ಲಿನ ಅಲ್ಲಿ ವ್ಯವಸ್ಥೆ ಸರಿಯಿಲ್ಲ ಅನ್ನುವಂಥ ದೂರುಗಳಿದೆ. ಈ ಎಲ್ಲ ಆಯಾಮಗಳಲ್ಲಿ ನಿಜಕ್ಕೂ ಕೂಡ ಆ ಏನು ಗೊತ್ತಿನ ಸ್ಥಳ ಇದೆ ಅದನ್ನು ಸಮರ್ಪಕವಾಗಿ ಬಳಸ್ಕೊಂಡ್ರೆ ಅದೊಂದು ವಿಶಾಲವಾದಂಥ ಕ್ರೀಡಾಂಗಣ ಆಗುತ್ತೆ ಅನ್ನುವಂಥದ್ದು ಸ್ಥಳೀಯರ ಆಮೋಣವಾಗಿದೆ. ಅದರ ಬಗ್ಗೆ ಒಂದು ರೀಟೇಲ್ಸ್ ರಿಪೋರ್ಟ್ಸ್ ಇದೆ, ನೋಡ್ಕೊಂಡು ಬನ್ನಿ. ಹೌದು, ಮಂಡ್ಯ ನಗರದಲ್ಲಿ ಬರೋಬ್ಬರಿ 250ಕ್ಕೂ ಹೆಚ್ಚು ಮಕ್ಕಳು ಮುಂಜಾನೆ ಫುಟ್ಬಾಲ್ ಅಭ್ಯಾಸ ಮಾಡಲು ನಗರದ ಸ್ವರ್ಣಸೌಧದ ಬಳಿ ಇರುವ ಕುವೆಂಪು ಸರ್ಕಾರಿ ಪ್ರೌಢಶಾಲೆಯ ಅಂಗಳಕ್ಕೆ ತೆರಳುತ್ತಿದ್ದಾರೆ. ಈಗ 20 ವರ್ಷಗಳಾಯಿತು, 20 ವರ್ಷದಿಂದ ಸುಮಾರು 100+ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರ್ತಾರೆ. ಇದನ್ನು ನಾವು ಇದುವರೆಗೂ ಭಾಳ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ, ಸ್ವಂತ ಇದರಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಈಗ ಈ ಸಮಯದಲ್ಲಿ 100+ ಮಕ್ಕಳು ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಇವರಿಗೆ ಸ್ವರ್ಣ ಫುಟ್ಬಾಲ್ನ ಕೋಚ್ ವೆಂಕಟ್, ವೇಣು, ಸುನೀಲ್ ರವರು ಆಸರೆಯಾಗಿ ತರಬೇತಿ ನೀಡುತ್ತಿದ್ದಾರೆ. ಕುವೆಂಪು ಪ್ರೌಢಶಾಲೆ ಅತ್ಯಂತ ಕಿರಿದಾಗಿರುವುದರಿಂದ ಇಲ್ಲಿ ಆಡಲು ಬರುವ ಮಕ್ಕಳು ಆಟವಾಡಲು ಸ್ಥಳವಿಲ್ಲದೆ ಕುಳಿತು ನೋಡುವ ಪರಿಸ್ಥಿತಿ ದಿನನಿತ್ಯ ಕಾಡುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಕಳಿಸಿ, ನಾವು ಯಾವುದೇ ರೀತಿಯ ಒಂದು ಇದನ್ನು ತೊಳ್ಕೊಳ್ಳೋದಿಲ್ಲ, ಅವರನ್ನು ಫೀಸನ್ನು ತೊಗೊಳ್ಳೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಒಂದು ತರಬೇತಿಯನ್ನು ಕೊಡಲಿಕ್ಕೆ ಅಕಾಡೆಮಿಯವರು 1000+ ದುಡ್ಡನ್ನು ಅವರಿಂದ ಪಡ್ಕೋತಾರೆ, ಒಂದು ಕ್ರಿಕೆಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆಗಿರ್ಬೋದು. ಆದರೆ ನಮ್ಮ ಉದ್ದೇಶ ಏನು ಅಂತಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಫುಟ್ಬಾಲ್ ಕ್ರೀಡೆಯನ್ನು ಬೆಳೆಸುವಂಥದ್ದು. ಇಲ್ಲಿ ಆಟವಾಡಿ ಉನ್ನತ ಮಟ್ಟಕ್ಕೆ ಹೇರಿರುವ ಅನೇಕರು ಆಟವಾಡುತ್ತಿರುವ ಮಕ್ಕಳಿಗೆ ಆಸರೆಯಾಗಿದ್ದಾರೆ. ಇವರಿಗೆ ಬರುವ ಸಂಬಳದಲ್ಲಿ ಕೆಲವೊಂದು ಭಾಗವನ್ನು ಮಕ್ಕಳ ಸಹಾಯಕ್ಕಾಗಿ ಮೀಸಲಿಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಉತ್ತಮ ಗ್ರೌಂಡ್ ಮಾಡಬೇಕಾದರೆ ಕನಿಷ್ಠ 25 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ಇದಕ್ಕೆ ಸಹಾಯ ಮಾಡಲು ಯಾರೂ ಮುಂದೆ ಬರುತ್ತಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರವೇ ಮುಂದಾಗಿ ಮಕ್ಕಳ ಭವಿಷ್ಯ ರೂಪಿಸಬೇಕಿದೆ. ರಾಜ್ಯ ಮಟ್ಟದಲ್ಲಿ ಆಡ್ತಾ ಇದ್ದಾರೆ ನಮ್ಮ ಮಕ್ಕಳುಗಳು, ಹಾಗೆ ಇಲ್ಲಿ ಆಡಿರ್ತಕ್ಕಂಥ ಹುಡುಗರುಗಳು ಮಿಲ್ಟ್ರಿನಲ್ಲಿ 8 ಜನ ಸೆಲೆಕ್ಟ್ ಆಗಿದ್ದಾರೆ. ಈಗ ಮಿಲ್ಟ್ರಿನಲ್ಲೂ ಅವರು ಫುಟ್ಬಾಲ್ನೇ ಆಟ ಆಡ್ತಾ ಇದ್ದಾರೆ. ಇಲ್ಲಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫುಟ್ಬಾಲ್ನ ಒಬ್ಬರು ಆಡಿದ್ದಾರೆ, ಆ ವ್ಯಕ್ತಿ ಲಂಡನ್ನಲ್ಲಿ ಹೋಗಿ ಆಡಿದ್ದಾರೆ. ಇದು ಒಂದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಚಾರ, ಯಾಕೆಂತಂದ್ರೆ ನಮ್ಮ ಸಂಸ್ಥೆನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತ ಹೇಳೋದಕ್ಕೆ ನಾವು ಭಾಳ ಖುಷಿ ಪಡ್ತೀವಿ. ನಗರಸಭೆ ವ್ಯಾಪ್ತಿಗೆ ಬರುವ ಸ್ವರ್ಣಸೌಧದ ಕುವೆಂಪು ಪ್ರೌಢಶಾಲೆ ಸರ್ಕಾರಕ್ಕೆ ಸೇರಿರುವುದರಿಂದ ಇಲ್ಲಿ ಯಾವ ಸ್ವಚ್ಛತೆ ಕಾರ್ಯವೂ ನಡೆಯುತ್ತಿಲ್ಲ. ಕ್ರೀಡಾಂಗಣದ ಸುತ್ತ ಗಿಡ ಬೇಲಿ ಹುಲ್ಲು ಬೆಳೆದು ನಿಂತಿದ್ದರೂ ನಗರಸಭೆ ಅಧಿಕಾರಿಗಳಾಗಲಿ ಪೌರ ಕಾರ್ಮಿಕರ ಮುಖಂಡರಾಗಲಿ ತಲೆಕೆಡಿಸಿಕೊಳ್ಳದಿರುವುದು ಭವಿಷ್ಯದ ಪ್ರತಿಭೆಗಳಿಗೆ ನಿರಾಸೆ ಉಂಟು ಮಾಡಿದೆ. ಏನೇ ಎಕ್ವಿಪ್ಮೆಂಟ್ಸ್ ತರ್ಕೋಬೇಕು, ಫುಟ್ಬಾಲ್ ಇದೆ, ಜರ್ಸಿ ಇರುತ್ತೆ, ಕಲರ್ಸ್ ಇರುತ್ತೆ, ಏನೇ ಪ್ರತಿಯೊಂದು ಮಾಡಿಕೊಡ್ತಾ ಇದ್ದೀವಿ, ಎಲ್ಲ ಆಗುತ್ತೆ. ಅದು ಸಹ ನೋಡಿ, ಇತ್ತೀಚೆಗೆ ಒಂದು 8-9 ತಿಂಗಳಿಂದ ಲಾಕ್ಡೌನ್ ಆದಮೇಲೆ ಆ ಫೀಲ್ಡ್ ಏನಾಗಿದೆ ಅಂತ ಪರಿಸ್ಥಿತಿ, ಅಲ್ಲಿ ನಡೆಯೋಕ್ಕಾಗಲ್ಲ, ನಮ್ಮ ಓಡ ಆಡೋದಿರಲಿ, ನಡೆಯೋಕ್ಕಾಗಲ್ಲ ಮಕ್ಕಳು. ನಾಗಮಂಗಲ ತಾಲೂಕಿನ ಅಟ್ನ, ಗರುಡನಹಳ್ಳಿ, ಬೈರಸಂದ್ರ ಸೇರಿದಂತೆ ಹಲವಾರು ಗ್ರಾಮಗಳ 1270 ಎಕರೆ ತೆಂಗು ಅಡಿಕೆ ಬೆಳೆದಿರುವ ಜಮೀನನ್ನು KIADB ವಹಿಸಿರುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಕಳೆದ 15 ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ಮಹಿಳೆಯರು, ಮಕ್ಕಳು, ಹಿರಿಯರು ಸೇರಿದಂತೆ 1000+ ಜನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ್ದು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಸರ್ಕಾರಿ ಬಸ್ಗಳು, ಕಾರುಗಳು ಸಾಗರೋಪಾದಿಯಲ್ಲೂ ಎರಡೂ ಕಡೆಯಲ್ಲೂ ಸಾಲುಗಟ್ಟಿ ನಿಂತಿದ್ದವು. 100+ ಪೊಲೀಸರು ಸಂಚಾರ ಸುಗಮಗೊಳಿಸಲು ಹರಸಾಹಸ ಪಡುತ್ತಿದ್ದರು. ಸುಮಾರು 1 ಗಂಟೆಯ ನಂತರ ಪ್ರತಿಭಟನಾಕಾರರು ಒಂದು ದಾರಿಯಲ್ಲಿ ವಾಹನಗಳು ಸಾಗಲು ಅನುವು ಮಾಡಿಕೊಟ್ಟರು. ಅಲ್ಲಿಯ ತನಕ ಬೆಂಗಳೂರು ಕಡೆಗೆ ಹೋಗುವ ವಾಹನಗಳಿಗೆ ಪೊಲೀಸರೇ ಬೈರಸಂದ್ರ ಗ್ರಾಮದ ಮೂಲಕ ಹೋಗಲು ದಾರಿ ತೋರಿಸುತ್ತಿದ್ದುದು ಕಂಡುಬಂತು. ತಾಲೂಕು ರೈತ ಸಂಘ ಹಸಿರು ಸೇನೆಯ ಬೆಂಬಲ ಪಡೆದು ರೈತರು ಪ್ರತಿಭಟನೆಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಿದ್ದು ಕಂಡುಬಂತು.
ರಾಮೇಗೌಡ ಎಂಬ ವ್ಯಕ್ತಿ ಅಂಗಾತ ಮಲಗಿ ಜಿಲ್ಲಾಧಿಕಾರಿ ಬರುವ ತನಕ ಮೇಲೇಳುವುದಿಲ್ಲವೆಂದು ಹೆದ್ದಾರಿಯಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಇಲ್ಲಿ ರಸ್ತೆ ಮೇಲೆ ಕೂತ್ಕೊಂಡು ಪೊಲೀಸ್ನವ್ರಿಗೆ ಲಾಂಡ್ ಆರ್ಡರ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿ ಪೊಲೀಸ್ನವ್ರನ್ನ ಒಂದು ಕಡೆ ಪರದಾಡಂಗ್ ಮಾಡಿ ರೈತರು ಬೀದಿಲ್ ಬಂದು ಹೊಲ ಗದ್ದೆ ಮನ ದನ ಕರ ಎಲ್ಲ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಾಗ ನಿಮಗೆ ಜ್ಞಾನೋದಯ ಆಗುತ್ತೆ, ಮೀಟಿಂಗ್ ಮಾಡಬೇಕು, ಇನ್ನೊಂದು ವಾರದಲ್ಲಿ ಕರೆದು ಬಿಡ್ತೇವೆ ಅಂತೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ಕಳೆದ 15 ದಿನಗಳಿಂದ ರೈತರು ಹಲವಾರು ಬಾರಿ ಮನವಿ ಮಾಡಿದರೂ ಜಾಣ ಕಿವುಡರಂತೆ ವರ್ತಿಸುತ್ತಿರುವ ಜಿಲ್ಲಾಧಿಕಾರಿಗಳು ಬೇಜವಾಬ್ದಾರಿಯುತವಾಗಿ ವರ್ತಿಸುತ್ತಿದ್ದಾರೆ, ಅವರು ಇಲ್ಲಿಗೆ ಬರುವ ತನಕ ಪ್ರತಿಭಟನೆ ಕೈಬಿಡುವುದಿಲ್ಲ, ಇದೊಂದು ರೈತರಿಗೆ ಬರದ ಮರಣ ಶಾಸನವಾಗಿದ್ದು ಇದನ್ನು ತಕ್ಷಣ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ತಾಲೂಕು ದಂಡಾಧಿಕಾರಿ ಅಹಮದ್, ಜಿಲ್ಲಾಧಿಕಾರಿಯವರು ಕೋವಿಡ್ ಸಭೆಯಲ್ಲಿದ್ದು ಅವರು ಹೇಳಿಕೆಯ ಮೇರೆಗೆ ಒಂದು ವಾರದಲ್ಲಿ ಮುಖಂಡರ ಸಭೆ ಕರೆದು ಚರ್ಚಿಸುವುದಾಗಿ ಭರವಸೆ ನೀಡಿದರೂ ಸಹ ಪ್ರತಿಭಟನಾಕಾರರು ಸಮಾಧಾನಗೊಳ್ಳಲಿಲ್ಲ. ರೈತರ ಇದರಲ್ಲೇ ಬಂದವರು, ಇವರ ಕಷ್ಟ ನೋವುಗಳು ಏನು ಎಂಥದೆಲ್ಲ ನಮಗೆ ಗೊತ್ತಿದೆ. ಖಂಡಿತವಾಗಿ ನಾನು ಅವತ್ತಿಂದನೂ ಅಷ್ಟೇ ನಾವು ಅಲ್ಲಿಗೆ ಹೋಗಿ ರೈತರ ಜೊತೆ ಅದು ಹೆಟ್ನಾ ಗ್ರಾಮಕ್ಕೆ ಹೋಗಿದ್ವಿ, ಅಲ್ಲಿ ರೈತರ ಇದನ್ನ ನೋಡಿ ನಮಗೂ ನೋವಾಗಿದೆ. ಖಂಡಿತವಾಗಿಯೂ ನಾವು ರೈತರಿಗೆ ಒಂದು ಸಕಾರಾತ್ಮಕ ಪ್ರತಿಭಟನೆಯಲ್ಲಿ ಸುರೇಶ್, ರಮೇಶ್, ರಜನಿ, ವಾಸು, ಬಸವರಾಜು ಸೇರಿದಂತೆ ಸಾವಿರಾರು ಮಹಿಳೆಯರು ಮಕ್ಕಳು ಭಾಗವಹಿಸಿದ್ದರು. ವಿದ್ಯುತ್ ಇಲಾಖೆಯ ಖಾಸಗೀಕರಣ ಕ್ರಮವನ್ನು ವಿರೋಧಿಸಿ ಸೆಸ್ಕಾಂ ನೌಕರರು ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರಲ್ಲದೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡಬೇಡಿ, ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಿಬಿಟ್ಟಿದ್ದೀರಿ, ಈಗಿರುವಂಥ ಬರೆಯನ್ನೇ ಸೇರಿಸ್ಕೊಳ್ಳಿಕ್ಕಾಗುವುದಿಲ್ಲ, ಇನ್ನು ವಿದ್ಯುತ್ ಇಲಾಖೆಯನ್ನು ಕೂಡ ಖಾಸಗೀಕರಣ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅನ್ನುವಂಥ ಸಿಟ್ಟನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯ ರೂಪರೇಷೆಯಾಗಿತ್ತು, ನೋಡ್ಕೊಂಡು ಬನ್ನಿ. ಪಟ್ಟಣದ ಸೆಸ್ಕಾಂ ಕಚೇರಿ ಎದುರು ಅರ್ಧ ತಾಸಿಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಲಾಯಿತು. ಸೆಸ್ಕಾಂ ನೌಕರರು ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಕೆಲಸ ನಿರ್ವಹಿಸಿದರು. ಸೆಸ್ಕಾಂ, ಬೆಸ್ಕಾಂ, ಇತರೆ ವಿದ್ಯುತ್ ಇಲಾಖೆಗಳನ್ನು ಸರ್ಕಾರ ಖಾಸಗೀಕರಣ ಮಾಡಲು ಹೊರಟಿದೆ. ಹಾಗಾದರೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಿಗುತ್ತಿರುವ ಉಚಿತ ವಿದ್ಯುತ್ ರದ್ದಾಗಲಿದೆ. ಬಡಜನರಿಗೆ ಸರ್ಕಾರ ನೀಡುತ್ತಿರುವ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ಉಚಿತ ವಿದ್ಯುತ್ ಸಂಪರ್ಕಗಳು ಕಡಿತವಾಗಲಿವೆ ಎಂದು ಜೂನಿಯರ್ ಇಂಜಿನಿಯರ್ ನವೀನ್ ತಿಳಿಸಿದರು. ಬಡವರ್ಗೋಸ್ಕರ, ಅನುಕೂಲಗೋಸ್ಕರ ಏನ್ ಮಾಡಿದೆ ಅಂತಂದ್ರೆ 40 ಯೂನಿಟ್ ತನಕ ಭಾಗ್ಯಜ್ಯೋತಿ ಮತ್ತೆ ಕುಟೀರ ಜ್ಯೋತಿಗೆ ಫ್ರೀಯಾಗಿ ಕೊಟ್ಟಿದೆ. ಹಾಗೇನೆ ರೈತರ ಕೃಷಿ ಪಂಪ್ಸೆಟ್ಗೆ ಏನಾಗಿದೆ, ಫ್ರೀಯಾಗಿ 10 HP ತನಕ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದೆ. ಇದಕ್ಕೆ ನಾವು ಯಾವ್ದನ್ನು ಬಿಲ್ ಮಾಡ್ತಾ ಇಲ್ಲ. ಇದು ಎಲ್ಲ ಸರ್ಕಾರದ ಸಬ್ಸಿಡಿಯಿಂದ ನಾವು ನಡೆಸ್ತಾ ಇರೋದ್ರಿಂದ ಮುಂದೆ ಇದು ಖಾಸಗೀಕರಣ ಆದರೆ ಆ ವ್ಯಕ್ತಿ ನಮ್ಮ ರೈತರಾಗ್ಬೋದು, ನಮ್ಮ ಬಡಜನರಾಗ್ಬೋದು, ಅದೆಲ್ಲ ಬಿಲ್ ಕಟ್ಟೋದಾಗುತ್ತೆ. ಪ್ರತಿಭಟನೆಯಲ್ಲಿ ಪ್ರದೀಪ್, ಸುರೇಂದ್ರ, ಮೋಹನ್, ರಘು, ಶಿವು, ನಾಗೇಂದ್ರ, ರವಿಕುಮಾರ್, ಪ್ರವೀಣ್ ಕುಮಾರ್ ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಹೊನ್ನೇನಹಳ್ಳಿ ಗೇಟ್ ಬಳಿ ಮದ್ಯಪ್ರಿಯನೋರ್ವ ಸರಣಿ ಅಪಘಾತ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕಾರು ಚಾಲಕನನ್ನು ಹಿಡಿದು ಸ್ಥಳೀಯರು ಪೊಲೀಸ್ ಠಾಣೆಗೆ ಒಪ್ಪಿಸಿರುವಂತಹ ಘಟನೆ ವರದಿಯಾಗಿದೆ. ಕೇರ್ಪೇಟೆ ತಾಲೂಕಿನ ಹೊನ್ನೇನಹಳ್ಳಿ ಗೇಟ್ ಬಳಿ ಒಬ್ಬರಿಗೆ ಹಾಗೂ ಎಪಿಎಂಸಿ ಸಂತೆ ಮಾಡದ ಬಳಿ ಮತ್ತೊಬ್ಬರಿಗೆ ಸರಣಿ ಅಪಘಾತ ಮಾಡಿ ಪರಾರಿಯಾಗಲು ಯತ್ನಿಸಿದ ಕಾರು ಚಾಲಕನಿಗೆ ಸಾರ್ವಜನಿಕರು ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರಿಗೆ ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರೂ ವ್ಯಕ್ತಿಗಳು ಕೊನೆಯುಸಿರೆಳೆದಿದ್ದಾರೆ. ಘಟನೆ ಕುರಿತು ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರದ ತರಬೇತಿಯಿಂದ ನವೋದಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಡಾಕ್ಟರ್ HR ಕನ್ನಿಕರ್ ಅವರು ರಚಿಸಿರುವ ಮೌನ ದಿಂಬಿರಿ ಕವನ ಸಂಕಲನ ಬಿಡುಗಡೆ ಸಮಾರಂಭ ಸಾತನೂರಿನ ಅಚಿವರ್ಸ್ ಇಂಟರ್ನ್ಯಾಷನಲ್ ಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಅನ್ನುವಂಥದ್ದು. ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಮಂಡ್ಯಕ್ಕೆ ಅತ್ಯಂತ ಹೆಸರುವಾಸಿಯಾದಂತಹ ತರಬೇತಿ ಕೇಂದ್ರ, ಅಲ್ಲಿ ಕೆಲವು ಸಾರಿ ಶೀಘ್ರ ಸಿಗುವುದಿಲ್ಲ. ಅಂತಹ ಒಂದು ತರಬೇತಿ ಕೇಂದ್ರ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಕನ್ನಿಕರ್ ಅವರು. ಅವರೇ ರಚಿಸಿರ್ತಕ್ಕಂಥ ಮೌನ ದಿಂಬಿರಿ ಅನ್ನುವಂಥ ಕವನ ಸಂಕಲನ ಕೂಡ ಬಿಡುಗಡೆ ಆಗಿದೆ ಅನ್ನುವಂಥದ್ದು. ಸಾತೂರ್ನ ಅಚಿವರ್ ಶಾಲೆಯಲ್ಲಿ ಆ ಕಾರ್ಯಕ್ರಮ ನಡೆಯುತ್ತದ್ದು. ಕಾರ್ಯಕ್ರಮದ ಬಗ್ಗೆ ಒಂದು ಡೀಟೇಲ್ಸ್ ರಿಪೋರ್ಟ್ಸ್ ಇದೆ, ನೋಡ್ಕೊಂಡು ಬನ್ನಿ. ಕಾರ್ಯಕ್ರಮವನ್ನು ಶಾಸಕರಾದ DC ತಮ್ಮಣ್ಣ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳಿಗೆ ನಾವು ಜ್ಞಾನದ ಬೆಳಕನ್ನು ನೀಡಬೇಕು, ಇದರಿಂದ ಅವರು ಬದುಕು ರೂಪಿಸಿಕೊಳ್ಳಲು ಸಹಾಯಕವಾಗುತ್ತದೆ ಎಂದರು. ನಾವು ಏನು ಕೊಡಲು ಸಾಧ್ಯ ಆಗ್ತದೆ, ಮಕ್ಕಳಿಗೆ ಜ್ಞಾನವನ್ನು ಕೊಡಿಸಿದರೆ, ಜ್ಞಾನದ ಬೆಳಕನ್ನು ಕೊಟ್ಟರೆ, ಅವರಾಗಿ ತಮ್ಮ ಕಾಲದಲ್ಲಿ ನಿಂತು ತಾವು ನಡೆಸುವಂತಹ ಸಾಮರ್ಥ್ಯವನ್ನು ನಡೆಸ್ತಾರೆ. ಆ ಇದರಲ್ಲಿ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ
ನಂತರ ಕನ್ನಿಕರ್ ಅವರು ರಚಿಸಿರುವ ಮೌನ ದಿಂಬಿರೆ ಕವನ ಸಂಕಲನವನ್ನು ಮಹಿಳಾ ಸರ್ಕಾರಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮದನ್ ಕುಮಾರ್ ಅವರು ಲೋಕಾರ್ಪಣೆಗೊಳಿಸಿದರು. ನಂತರ ಕವನ ಸಂಕಲನ ಕುರಿತು ಮಾತನಾಡಿದ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಕವನ ಸಂಕಲನದಲ್ಲಿ ಅನರ್ಘ್ಯ ಪದರತ್ನಗಳ ಬಳಕೆಯಾಗಿವೆ. ಕವನ ಸಂಕಲನವು ಓದುಗರ ಮನಸ್ಸನ್ನು ಅರಳಿಸುತ್ತವೆ ಮತ್ತು ಪರೀಕ್ಷಿಸುತ್ತವೆ ಎಂದರು. ಮನಸ್ಸನ್ನು ಅರಳಿಸಬೇಕು, ಅದು ದೊಡ್ಡ ಕರ್ತವ್ಯ. ಇದು ಮನಸ್ಸನ್ನು ಅರಳಿಸುವುದು ಮಾತ್ರವಲ್ಲ, ಇದು ಮನಸ್ಸನ್ನು ಪರೀಕ್ಷಿಸುತ್ತದೆ. ನಾವು ಯಾವುದೇ ಒಂದು ವಸ್ತುವಿನ ಪ್ಯೂರಿಟಿಯನ್ನು ನೋಡಬೇಕಾದ್ರೆ ಅದನ್ನು ಒರೆಗೆ ಹತ್ತಿ ತಿಕ್ಕಬೇಕು ಅಂತ ಹೇಳ್ತೀವಿ. ಒಂದು ಚಿನ್ನದ ತುಂಡನ್ನು ಒರೆಗೆ ಹತ್ತಿ ತಿಕ್ಕಿದಾಗ ಮಾತ್ರ ಅದಕ್ಕೆ ಎಷ್ಟು ಕ್ಯಾರೆಟ್ ಫೈನ್ ಇದೆ ಅಂತ ಹೇಳುವಂತದ್ದು ಗೊತ್ತಾಗುತ್ತೆ. ವೇದಿಕೆಯಲ್ಲಿ ರವಿಕುಮಾರ್ ಚಾಮಲಾಪುರ, ಮುದ್ದೇಗೌಡ, ಅಂಜನಾ ಶ್ರೀಕಾಂತ್, ನಿಂಗರಾಜು, ಸತೀಶ್ ಜವರೇಗೌಡ, ವಿನ್ಸೆಂಟ್, ಕೊಕ್ಕಡ ವೆಂಕಟರಮಣ ಭಟ್, ಉಮೇಶ್, ಸಂಗೀತ್ ರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ವರ್ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಕಳೆದ 2 ತಿಂಗಳಿನಿಂದ ಬ್ಯಾಂಕ್ ಬಾಗಿಲನ್ನು ಮುಚ್ಚಿ ಗ್ರಾಹಕರಿಗೆ ಯಾವುದೇ ಸೇವೆ ಒದಗಿಸದಿರುವ ಮಳವಳ್ಳಿ ತಾಲೂಕಿನ ಕಂದೇಗಾಲ ಗ್ರಾಮದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ಎದುರು ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯಾಂಕ್ನ ಮುಂದೆ ಜಮಾವಣೆಗೊಂಡ 100 ಮಂದಿ ಗ್ರಾಹಕರು ಘೋಷಣೆಗಳನ್ನು ಕೂಗಿ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 2 ತಿಂಗಳಿನಿಂದ ಸರ್ವರ್ ಸಮಸ್ಯೆ ಎಂದು ಹೇಳಿ ಮುಖ್ಯದ್ವಾರವನ್ನು ಬಂದ್ ಮಾಡುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಒಳಗೆ ಕುಳಿತು ತಮ್ಮ ಕೆಲಸ ಕಾರ್ಯಗಳು ನಿರ್ವಹಿಸುತ್ತಿದ್ದಾರೆ. ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ಹಾಲಿನ ಡೈರಿ ಹಣ, ನರೇಗಾ ಕೂಲಿ ಹಣ ಸೇರಿದಂತೆ ಪ್ರತಿಯೊಂದು ಸರ್ಕಾರಿ ಯೋಜನೆಗಳ ಹಣ ರೈತರ ಖಾತೆಗೆ ಜಮಾ ಆಗುತ್ತಿದೆ. ಆದರೆ ಹಣವನ್ನು ಪಡೆಯಲು ಸಾಧ್ಯವಾಗದ ರೈತರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಆಮೇಲೆ ಮತ್ತೆ ಇನ್ನು ಮುಂದಕ್ಕೆ 30ಕ್ಕೆ ಹಾಕಿದ್ರು, ಪುನಃ 30ಕ್ಕೆ ಹಾಕ 2 ತಿಂಗಳ ಇಲ್ಲಿಗ ಕರೆಕ್ಟ್ ಆಗ ಬ್ಯಾಂಕ್ ಆಫ್ ಬರೋಡಾ ಎಟಿಎಂ ಬಾಗ್ಲು. ಸ್ವರ್ಣವಾಹಿನಿ ರೈತರ ಗೋಳು ಕೇಳುತ್ತಿರುವುದನ್ನು ಕಂಡು ಎಚ್ಚೆತ್ತ ಬ್ಯಾಂಕ್ ಅಧಿಕಾರಿಗಳು ಕೂಡಲೇ ಸರ್ವರ್ ಅನ್ನು ಸರಿಪಡಿಸಿ ಗ್ರಾಹಕರಿಗೆ ಹಣ ಬಟವಾಡೆ ಮಾಡುವ ಕಾರ್ಯಕ್ಕೆ ಮುಂದಾದರು. ಈ ಕುರಿತು ವಾಹಿನಿಗೆ ಸ್ಪಷ್ಟನೆ ನೀಡಿದ ಬ್ಯಾಂಕ್ ಮ್ಯಾನೇಜರ್ ಹೇಮಂತ್ ಪ್ರಸಾದ್ ಶಾ ಅವರು, ಈ ಹಿಂದೆ ವಿಜಯ ಬ್ಯಾಂಕ್ ಆಗಿದ್ದ ನಮ್ಮ ಶಾಖೆ ಇದೀಗ ಬರೋಡಾ ಬ್ಯಾಂಕ್ನಲ್ಲಿ ವಿಲೀನವಾಗಿದ್ದು ಇದರ ನೆಟ್ವರ್ಕ್ಗಳ ಕಾರ್ಯ ನಡೆಯುತ್ತಿದ್ದು ಜೊತೆಗೆ ಸರ್ವರ್ ಸಮಸ್ಯೆ ಉಂಟಾಗಿದ್ದರಿಂದ ಬ್ಯಾಂಕ್ನ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿತ್ತು. ಇದೀಗ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗಿದ್ದು ಇಂದಿನಿಂದ ಗ್ರಾಹಕರಿಗೆ ಸೇವೆ ಆರಂಭಿಸಲಾಗುತ್ತದೆ ಎಂದು ತಿಳಿಸಿದರು. ಉತ್ತರ ಪ್ರದೇಶದ ದಲಿತ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಕನ್ನಡ ಸೇನೆಯ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಂಘಟನೆಯ ಕಾರ್ಯಕರ್ತರು ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್, ಉತ್ತರ ಪ್ರದೇಶ ಸರ್ಕಾರ ಕುಟುಂಬದ ಸದಸ್ಯರಿಗೂ ಮಾಹಿತಿ ನೀಡದೆ ಅಂತ್ಯ ಸಂಸ್ಕಾರ ನಡೆಸಿರುವುದು ಅಮಾನವೀಯವಾಗಿದೆ, ತಕ್ಷಣ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಏನು ಮನುಷ್ಯ ವಾಲ್ಮೀಕಿ ಅವರ ಕುಟುಂಬಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 1 ಕೋಟಿ ಹಣವನ್ನು ಅವರಿಗೆ ಪರಿಹಾರವನ್ನಾಗಿ ಕೊಡಬೇಕು ಅಂತೇಳಿ ಆ ಒಂದು ಅತ್ಯಾಚಾರವನ್ನು ಎಸಗಿರುವಂತಹ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ, ಗಲ್ಲಿಗೇರಿಸುವಂಥ ಕಾನೂನನ್ನು ತರಬೇಕು, ಹೊಸ ಕಾಯಿದೆಗಳ ಮೂಲಕ ಮುಂದೆ ಎಂಥದೇ ಘಟನೆಗಳು ರಾಜ್ಯ ಮತ್ತು ಕೇಂದ್ರಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಆಗಬಾರದು ಅನ್ನುವಂಥ ಕಾನೂನು ಸುವ್ಯವಸ್ಥೆಯನ್ನು ತರಬೇಕು ಅಂತೇಳಿ ಕನ್ನಡ ಸೇನೆ ಕರ್ನಾಟಕ ಒತ್ತಾಯ ಮಾಡುತ್ತದೆ. ಪ್ರತಿಭಟನೆಯಲ್ಲಿ ನಾಗರಾಜು, ಮಂಜು, ಅಂದಾನಿ, ಯತೀಂದ್ರ, ಸೌಜನ್ಯ, ಚಂದ್ರಶೇಖರ್, ಮಧು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಧ್ಯರಾತ್ರಿ ಮನೆಯೊಂದರ ಮೇಲೆ ಲಗ್ಗೆ ಇಟ್ಟಿರುವ ಖದೀಮರು ಸಿನಿಮೀಯ ಮಾದರಿಯಲ್ಲಿ ಮನೆಯ ಮಾಲೀಕನನ್ನ ಕೂಡಿ ಹಾಕಿ ಕೊಟ್ಟಿಗೆಯಲ್ಲಿದ್ದ 22 ಕುರಿಗಳನ್ನ ಟೆಂಪೋದಲ್ಲಿ ತುಂಬಿಕೊಂಡು ಪರಾರಿಯಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಶಿರಮಳ್ಳಿ ಗ್ರಾಮದಲ್ಲಿ ಜರುಗಿದೆ. ಗ್ರಾಮದ ದೇವಯ್ಯ ಎಂಬುವವರು ಕುರಿಗಳನ್ನು ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಎಂದಿನಂತೆ ಕುರಿಗಳನ್ನು ಮೇಯಿಸಿಕೊಂಡು ಬಂದು ಕೊಟ್ಟಿಗೆಯಲ್ಲಿ ಕೂಡಿ ಹಾಕಿ ಊಟ ಮಾಡಿ ಪಕ್ಕದ ಮನೆಯಲ್ಲಿ ಮಲಗಿದ್ದರು ಎನ್ನಲಾಗಿದೆ. ಬೆಳಗಿನ ಜಾವ 2:30 ಗೂಡ್ಸ್ ಟೆಂಪೋವೊಂದರಲ್ಲಿ ಬಂದ ದುಷ್ಕರ್ಮಿಗಳು ದೇವಯ್ಯ ಅವರು ಮಲಗಿದ್ದ ಮನೆಯ ಚಿಲಕ ಹಾಕಿ ನಂತರ ಕೊಟ್ಟಿಗೆಯಲ್ಲಿದ್ದ 22 ಕುರಿಗಳನ್ನು ತುಂಬಿಕೊಂಡು ಪರಾರಿಯಾಗಿದ್ದಾರೆ ಎಂದು ವರದಿಯಾಗಿದೆ. ನಾಯಿಗಳ ಬೊಗಳುವಿಕೆ ಕೇಳಿ ಎಚ್ಚೆತ್ತ ದೇವಯ್ಯ ಅವರು ಬಾಗಿಲು ತೆರೆಯುವ ಯತ್ನ ನಡೆಸಿ ಜೋರಾಗಿ ಕೂಗಿಕೊಂಡ ಶಬ್ದ ಕೇಳಿ ಅಕ್ಕಪಕ್ಕದವರು ಬಂದು ನೋಡುವಷ್ಟರಲ್ಲಿ ಆರೋಪಿಗಳು ಕುರಿಗಳ ಸಮೇತ ಪರಾರಿಯಾಗಿದ್ದಾರೆ. ಕಳುವಾಗಿರುವ ಕುರಿಗಳ ಮೌಲ್ಯ ಸುಮಾರು 3 ಲಕ್ಷ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ. ಬೆಳಕವಾಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆ ಕಾರ್ಯ ಕೈಗೊಂಡಿದ್ದಾರೆ. ಕೊರೋನಾ ನಿಯಂತ್ರಣದಲ್ಲಿ ಮಂಡ್ಯ ಜಿಲ್ಲೆ ರಾಜ್ಯದಲ್ಲೇ ಮುಂಚೂಣಿಯಲ್ಲಿದೆ. ಇದಕ್ಕೆ ಪ್ರಮುಖ ಕಾರಣ ಪೌರ ಕಾರ್ಮಿಕರು. ಈ ಕಾರಣಕ್ಕಾಗಿ ಪೌರ ಕಾರ್ಮಿಕರನ್ನ ಸನ್ಮಾನಿಸುವುದರ ಜೊತೆಗೆ ಅವರಿಗೆ ಊಟ ಬಡಿಸಿ ಬಳಿಕ ತಾವು ಅವರ ಜೊತೆಯಲ್ಲಿ ಕುಳಿತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ
ಡಾಕ್ಟರ್ ನಾರಾಯಣಗೌಡ ವಿಶೇಷತೆಯನ್ನ ಮೆರೆದಿದ್ದಾರೆ. ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಪೌರಕಾರ್ಮಿಕ ದಿನಾಚರಣೆ ಮುಗಿಸಿ ಪೌರಕಾರ್ಮಿಕರ ಜೊತೆಗೆ ಊಟಕ್ಕೆ ತೆರಳಿದ ಸಚಿವರು ಮೊದಲು ಪೌರಕಾರ್ಮಿಕರಿಗೆ ಊಟ ಬಡಿಸಿದರು, ನಂತರ ಪೌರಕಾರ್ಮಿಕರ ಜೊತೆಯಲ್ಲಿ ಕುಳಿತು ಊಟ ಮಾಡಿದರು. ಇದಕ್ಕೂ ಮುನ್ನ ಪೌರಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಸಚಿವರು, ಸ್ವಚ್ಛತೆ ಮೂಲಕ ನಮ್ಮೆಲ್ಲರ ರಕ್ಷಣೆ ಮಾಡುತ್ತಿರುವ ಪೌರಕಾರ್ಮಿಕರ ಕಾರ್ಯವನ್ನು ಎಷ್ಟು ಶ್ಲಾಘಿಸಿದರೂ ಸಾಲದು. ಕೊರೋನಾ ನಿಯಂತ್ರಣದಲ್ಲಿ ಮಂಡ್ಯ ಜಿಲ್ಲೆ ಮುಂಚೂಣಿಯಲ್ಲಿದೆ. ಪೌರಕಾರ್ಮಿಕರು ಜಿಲ್ಲಾಡಳಿತದ ಉತ್ತಮ ಕಾರ್ಯದಿಂದ ಇದು ಸಾಧ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರೇ ಪೌರಕಾರ್ಮಿಕರ ಪಾದ ತೊಳೆದು ಅಭಿನಂದನೆ ಸಲ್ಲಿಸಿದ್ದಾರೆ. ಅಷ್ಟು ಉತ್ತಮವಾದ ಕಾರ್ಯವನ್ನು ಪೌರಕಾರ್ಮಿಕರು ಮಾಡಿದ್ದಾರೆ ಎಂದರು. ಇದೇ ವೇಳೆ ಕೊರೋನಾ ತಡೆಗಟ್ಟುವಲು ಶ್ರಮಿಸಿದ ಪೌರಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಪೌರಕಾರ್ಮಿಕರಿಗಾಗಿ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಸಚಿವರು ಬಹುಮಾನ ವಿತರಿಸಿದರು. ಇದೇ ವೇಳೆ ನಗರಸಭೆಯ ನೂತನ ಸ್ವಚ್ಛತಾ ನಿರ್ವಹಣಾ ವಾಹನಗಳಿಗೆ ಸಚಿವರು ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್, ಆಯುಕ್ತರಾದ ಲೋಕೇಶ್, ಅರುಣ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗಮಂಗಲ ಪಟ್ಟಣದ ಬದ್ರಿಕೊಪ್ಪಲ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ವತಿಯಿಂದ ಕೊರೋನಾ ಸೋಂಕು ಸಮೂಹದಲ್ಲಿ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಉಚಿತ ಕೋವಿಡ್ ಪರೀಕ್ಷಾ ಶಿಬಿರವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್, ವೈರಸ್ ಸಾರ್ವಜನಿಕರ ಗಮನಕ್ಕೆ ಬಾರದಂತೆ ಸಮೂಹವಾಗಿ ವೇಗವಾಗಿ ಹರಡುತ್ತಿದೆ, ಆದ್ದರಿಂದ ಸುರಕ್ಷತಾ ಕ್ರಮವಾಗಿ ಸಾರ್ವಜನಿಕರಿಗೆ ಸೋಂಕು ಹರಡದಂತೆ ತಡೆಯುವ ನಿಟ್ಟಿನಲ್ಲಿ ಉಚಿತ ಕೊರೋನಾ ಪರೀಕ್ಷೆ ಮಾಡಲಾಗಿದೆ. ಗ್ರಾಮದ ಜನರು ಯಾವುದೇ ಆತಂಕ ಪಡದೆ ರೋಗ ಲಕ್ಷಣಗಳು ಗೋಚರಿಸಿದ ಕೂಡಲೇ ಪರೀಕ್ಷೆ ಮಾಡಿಸಿಕೊಂಡು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಗ್ರಾಮದ 185 ಜನರಿಗೆ ಕೊರೋನಾ ಪರೀಕ್ಷೆ ನಡೆಸಿದರು. ಅದರಲ್ಲಿ 4 ಜನರಿಗೆ ಸೋಂಕು ದೃಢಪಟ್ಟಿದ್ದು ಹೋಮ್ ಕ್ವಾರಂಟೈನ್ ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಶಿಬಿರದಲ್ಲಿ ನರಸಿಂಹ, ಗೋವಿಂದರಾಜು, ತಿಮ್ಮಪ್ಪ, ಶ್ರೀನಿವಾಸ್, ಜಯಲಕ್ಷ್ಮಿ, ಅಂಗನವಾಡಿ ಕಾರ್ಯಕರ್ತೆಯರು, ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ವಿದ್ಯುತ್ ನೀತಿ ಕಾಯ್ದೆ ತಿದ್ದುಪಡಿ ವಿದ್ಯುತ್ ಸೆಕ್ಟರ್ ಖಾಸಗೀಕರಣ ವಿರೋಧಿಸಿ ಸೆಸ್ ನೌಕರರು ಪಾಂಡವಪುರ ಪಟ್ಟಣದ ಸೆಸ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ ಸೆಸ್ಕಾಂ ನೌಕರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಮಟ್ಟಿನ ಒಂದು ಉತ್ತಮವಾಗಿ ನಡೆಯುವಂತಹ ಸಂಸ್ಥೆಗಳನ್ನ ಖಾಸಗೀಕರಣಕ್ಕೆ ಓಲೈಸಿದಾಗ ಅಲ್ಲಿ ಬರುವಂತಹ ಕಷ್ಟ ನಷ್ಟಗಳೇನು, ಅದರಿಂದ ಸಿಬ್ಬಂದಿಗಳಿಗಾಗಲಿ, ಅಧಿಕಾರಿಗಳಿಗಾಗಲಿ, ಗ್ರಾಹಕರಿಗಾಗಲಿ ಏನೆಲ್ಲ ತೊಂದರೆ ಆಗಲಿದೆ, ಇದ್ರ ಬಗ್ಗೆ ಸಾಮಾನ್ಯ ಜನಕ್ಕೆ ಯಾವುದೇ ಅರಿವಿಲ್ಲ. ಈ ಸಂದರ್ಭದಲ್ಲಿ ಸೋಮರಾಜು, ಪುಟ್ಟಸ್ವಾಮಿ, ಮಹದೇವಪ್ಪ, ಕಿರಣ್ ಕುಮಾರ್, ದೇವರಾಜು ಭಾಗವಹಿಸಿದ್ದರು. ಕೆಆರ್ಪೇಟೆ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಕೊರೋನಾ ಪಾಸಿಟಿವ್ ಸೋಂಕಿತರ ಸಂಖ್ಯೆಯು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ವಾರದಲ್ಲಿ ಒಂದು ದಿನ ಪ್ರತಿ ಭಾನುವಾರ ಲಾಕ್ಡೌನ್ ಮಾಡಲಾಗುವುದು ಎಂದು ತಹಸೀಲ್ದಾರ್ ಎಂ ಶಿವಮೂರ್ತಿ ತಿಳಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಪಟ್ಟಣದ ವರ್ತಕರು, ಹೋಟೆಲ್ ಮಾಲೀಕರು, ಮಾಂಸದಂಗಡಿಗಳ ವ್ಯಾಪಾರಿಗಳು ಹಾಗೂ ಬ್ಯಾಂಕ್ಗಳ ವ್ಯವಸ್ಥಾಪಕರ ಸಭೆ ನಡೆಸಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ. ಕೊರೋನಾ ನಿಯಂತ್ರಣ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದ ಅಂಗಡಿಗಳು ಮತ್ತು ಹೋಟೆಲ್ಗಳನ್ನು ಬಂದ್ ಮಾಡಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸತೀಶ್ ಸೇರಿದಂತೆ ನೂರಾರು ವರ್ತಕರು ಭಾಗವಹಿಸಿದ್ದರು. ಮಾರಕ ಆಯುಧಗಳೊಂದಿಗೆ ದರೋಡೆಗೆ ಹೊಂಚು ಹಾಕಿ ಕುಳಿತಿದ್ದಂತಹ 5 ಆರೋಪಿಗಳನ್ನ ಮಳವಳ್ಳಿ ಪಟ್ಟಣದ ಪೊಲೀಸರು ಬಂಧಿಸುವ ಮೂಲಕ ಯಶಸ್ವಿಯಾಗಿದ್ದಾರೆ. ಪಟ್ಟಣದ ವಾಸಿಗಳಾದ ಶಿವ, ಪ್ರಕಾಶ್, ಅರುಣ್, ರವಿ ಹಾಗೂ ಯೋಗೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ಮಳವಳ್ಳಿ ಪಟ್ಟಣದ ಹೊರವಲಯದ ಸುಲ್ತಾನ್ ರಸ್ತೆಯ ಕೆಎಸ್ಆರ್ಟಿಸಿ ಟ್ರೈನಿಂಗ್ ಸೆಂಟರ್ ಬಳಿ ಆರೋಪಿಗಳು ಮರವೊಂದರ ಹಿಂಭಾಗ ಅಡಗಿ ಕುಳಿತು ರಸ್ತೆಯಲ್ಲಿ ಬರುವ ವಾಹನಗಳ ಸವಾರರನ್ನು ಬೆದರಿಸಿ ದರೋಡೆ ಮಾಡಲು ಹೊಂಚು ಹಾಕಿದ್ದರು ಎನ್ನಲಾಗಿದೆ. ಈ ಖಚಿತ ಮಾಹಿತಿ ಪಡೆದು ದಾಳಿ ನಡೆಸಿದ ಪಟ್ಟಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜೇಶ್, ಸಿಬ್ಬಂದಿಗಳಾದ ಮಾದೇಶ್, ಹರ್ಷವರ್ಧನ್, ಪ್ರಕಾಶ್, ಶಿವಕುಮಾರ್, ಗಣಪತಿ, ಭಜಂತ್ರಿ, ಬೇರೇಸ್ ಅವರುಗಳು ಆರೋಪಿಗಳನ್ನು ಬಂಧಿಸಿ ಅವರಿಂದ 1 ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್, ಡ್ರ್ಯಾಗನ್ ಚಾಕು, 5 ಮಂಕಿ ಕ್ಯಾಪ್ ಹಾಗೂ ಕಾರದ ಪುಡಿ ಪಟ್ಟಣವನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣಗೊಳಿಸುತ್ತಿರುವುದನ್ನು ವಿರೋಧಿಸಿ ಸೆಸ್ಕ್ ಇಂಜಿನಿಯರ್ ಮತ್ತು ನೌಕರರು ಕಪ್ಪು ಪಟ್ಟಿ ಕಟ್ಟಿಕೊಂಡು ಕೆಆರ್ಪೇಟೆ ಪಟ್ಟಣದ ಹಳೆ ಕೆಇಬಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ರೈತ ಹಾಗೂ ಕಾರ್ಮಿಕ ವಿರೋಧಿಯಾಗಿರುವ ವಿದ್ಯುತ್ ಕಂಪನಿಯನ್ನು ಖಾಸಗೀಕರಣಗೊಳಿಸುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು ಮಾತನಾಡಿ, ಸರ್ಕಾರಿ ಸ್ವಾಮ್ಯದಲ್ಲಿದ್ದ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣ ಕಾರ್ಯವನ್ನು ಖಾಸಗೀಕರಣಗೊಳಿಸುತ್ತಿದೆ. ಕೆಲ ರಾಜ್ಯಗಳಲ್ಲಿ ವಿದ್ಯುತ್ ಪ್ರಸರಣವನ್ನು ಖಾಸಗಿ ಕಂಪನಿಗಳಿಗೆ ವಹಿಸಿದ್ದರಿಂದ ವಿದ್ಯುತ್ ಶುಲ್ಕ ಹೆಚ್ಚಳವಾಗಿದೆ.
ಜನಸಾಮಾನ್ಯರ ಮೇಲೆ ವಿಪರೀತ ಹೊರೆ ಬಿದ್ದಿದೆ. ಭಾಗ್ಯಜ್ಯೋತಿ ಹಾಗೂ ಕುಟೀರಜ್ಯೋತಿ ಯೋಜನೆಗಳು ಕಡಿತಗೊಳ್ಳಲಿದೆ. ನೌಕರರ ಸೇವೆ ಅಭದ್ರತೆಗೊಳ್ಳಲಿದೆ. ಹಾಗಾಗಿ ವಿದ್ಯುತ್ ಬಿಲ್ಲನ್ನು ಕೈಬಿಡಬೇಕು ಎಂದು ಆಗ್ರಹಿಸಲಾಯಿತು. ಉತ್ತರ ಪ್ರದೇಶದಲ್ಲಿ ದಲಿತ ಯುವತಿ ಮನೀಷಾ ವಾಲ್ಮೀಕಿ ಎಂಬಾಕೆಯ ಸಾಮೂಹಿಕ ಅತ್ಯಾಚಾರ ಹಾಗೂ ಬರ್ಬರ ಹತ್ಯೆ ಕೃತ್ಯವನ್ನು ಮಳವಳ್ಳಿಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ತೀವ್ರವಾಗಿ ಖಂಡಿಸಿದ್ದಾರೆ. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧಿ ಹುಟ್ಟಿದ ನಾಡಿನಲ್ಲಿ ಇಂತಹ ಅಮಾನುಷ ಕೃತ್ಯಗಳು ನಿರಂತರವಾಗಿ ನಡೆಯುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಆರೋಪಿಗಳಿಗೆ ಉಗ್ರ ಶಿಕ್ಷೆ ನೀಡುವುದರ ಜೊತೆಗೆ ಸಂತ್ರಸ್ತ ಯುವತಿ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಕನ್ನಡ ನಾಡಿನ ಹೆಸರು ಹೇಳಿಕೊಂಡು ರೈತರನ್ನ ಹೆಸರು ಹೇಳ್ಕೊಂಡು ಬಂದು ಉದ್ಯೋಗ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಬರುವಂತ ಸರ್ಕಾರಗಳು, ಅಧಿಕಾರಕ್ಕೆ ಬಂದಂತ 3 ಪಕ್ಷಗಳು ಯಾಕೆ ಮಾಡಿಲ್ಲ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವಂತ ಕೆಲಸವನ್ನ? ನಮ್ಮ ರಾಜ್ಯದ ಪಕ್ಷಗಳು, ನಮ್ಮ ರಾಜ್ಯದ ಸರ್ಕಾರಗಳು ಯಾಕೆ ಮಾಡಿಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡಬೇಕಾಗಿದೆ. ಬಂಧುಗಳೇ, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿರುವ ಚೆಸ್ಕಾಂ ನೌಕರರ ಮುಷ್ಕರಕ್ಕೆ ನಾಗಮಂಗಲದಲ್ಲಿನ ಚೆಸ್ಕಾಂ ನೌಕರರು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕುಗಿದರು. ರಾಜ್ಯ ಸರ್ಕಾರ ಚೆಸ್ಕಾಂ ಖಾಸಗೀಕರಣ ಮಸೂದೆಯನ್ನು ಕೈಬಿಡಬೇಕು ಮತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ, ನಮ್ಮ ರಾಜ್ಯ ನಮ್ಮ ಹಕ್ಕು ನಮ್ಮ ಕಂಪನಿ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ಪ್ರಾರಂಭವಾಯಿತು. ಕ್ಷಣ ಕ್ಷಣಕ್ಕೂ ಮನಬಂದಂತೆ ಕಾಯ್ದೆಗಳನ್ನು ಬದಲಾಯಿಸುವ, ಹಾಪಹಪಿಸುವುದನ್ನು ನಿಲ್ಲಿಸುವಂತೆ ಮತ್ತು 2020 ಉದ್ದೇಶಿತ ವಿದ್ಯುತ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಇಲ್ಲಿಯ ಚೆಸ್ಕಾಂ ನೌಕರರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದರು. ಕಾಯ್ದೆಲ್ಲ ತರಬಾರ್ದು, 2003 ವಿದ್ಯುತ್ ಕಾಯ್ದೆಲ್ಲ ಏನಿತ್ತು ಅದು ಅಮೆಂಡ್ಮೆಂಟ್ ಹಂಗೆ ಇರಲಿ, ಅದು ತಿದ್ದುಪಡಿ ಮಾಡೋದು ಬೇಡ ಅನ್ನೋದು ನಮ್ಮ ಉದ್ದೇಶ. ಮತ್ತು ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲನೇ ಬಾರಿಯಾಗಿ ನಮ್ಮ ವಿದ್ಯುತ್ ಜಲವಿದ್ಯುತ್ತನ್ನು ಉತ್ಪಾದಿಸಿದ ರಾಜ್ಯ ಈ ರಾಜ್ಯದಲ್ಲೇ ಈ ಥರ ಆಗಿರುವಂಥ ವಿಚಾರದಲ್ಲಿ ಪ್ರತಿಭಟನೆಯಲ್ಲಿ ದಿಲೀಪ್, ಹರೀಶ್ ಸಿಂಗ್, ಶಿವಕುಮಾರ್, ಲೋಕೇಶ್, ನಟರಾಜು, ಮಂಜುನಾಥ್, ಮಂಜೇಶ್ ಶಂಕರ್ ಪಾಲ್ಗೊಂಡಿದ್ದರು. ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಸುವ ಸಾಮಾನ್ಯ ಜನರ ಸಂಶೋಧನೆಗಳಿಗೆ ಹಾಗೂ ಸಾಂಪ್ರದಾಯಿಕ ಜ್ಞಾನಕ್ಕಾಗಿ 12ನೇ ರಾಷ್ಟ್ರೀಯ ಸ್ಪರ್ಧೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ವ್ಯಕ್ತಿಗಳು, ರೈತರು, ಕುಶಲಕರ್ಮಿಗಳು, ಮೆಕ್ಯಾನಿಕ್ಗಳು, ಕೊಳಗೇರಿ ನಿವಾಸಿಗಳು, ಸ್ಥಳೀಯರು ಮತ್ತು ಮೀನುಗಾರಿಕೆ ಸಂಬಂಧಿತ ಉದ್ಯೋಗಗಳಲ್ಲಿ ತೊಡಗಿರುವವರು ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಸಾಂತೋಮ್ ಮಿಷನ್ ಸೊಸೈಟಿಯ ಸ್ಟಿಫನ್ ದೇವ ಸಗಯಂ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶಸ್ತಿಗಳನ್ನು ವಿವಿಧ ವಿಭಾಗಗಳಲ್ಲಿ 10,000 ರೂಪಾಯಿಗಳಿಂದ 7,50,000 ರೂಪಾಯಿಗಳವರೆಗೆ ನೀಡಲಾಗುವುದು. ಬಹುಮಾನದ ಹಣದ 35%-52% ಜೀವಿತಾವಧಿಯ ಕೊಡುಗೆಯನ್ನು ಪಡೆದವರಿಗೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದವರಿಗೆ ಮಾಸಿಕ ಫೆಲೋಶಿಪ್ ಆಗಿ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಲಾಗುತ್ತದೆ. ಬಹುಮಾನದ 15%-ಹಣವನ್ನು ಸ್ವೀಕರಿಸುವವರಿಗೆ ಅವರ ಸಮುದಾಯದ ಕಲ್ಯಾಣ ಮತ್ತು ಪ್ರಕೃತಿ ಪುನಃಸ್ಥಾಪನೆ ಚಟುವಟಿಕೆಗಳಿಗೆ ಅವರ ವಿವೇಚನೆಯಿಂದ ನೀಡಲಾಗುವುದು ಎಂದರು. ಭತ್ತದ ಬೋರೇಗೌಡ ಅಂತಲೇ ಫೇಮಸ್ ಆಗಿದ್ದಾರೆ. ಸೊ ಅಂಥದ್ದು ಒಂದು ಇನೋವೇಷನ್, ಅವರದೇ ಆದಂಥ ಒಂದು ತಳಿನ ಡೆವಲಪ್ ಮಾಡಿ ಅದನ್ನು ಬೇರೆಯವ್ರಿಗೂ ಡೆವಲಪ್ ಮಾಡಿ, ಇದು ಸೋನಾ ಮಸೂರಿ ಕಾಂಪಿಟೇಟರ್ ನಮ್ಮಲ್ಲೇ ಬೆಳೆಯುವಂಥದ್ದು, ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದಾರೆ ಅಂತ ರೈತರನ್ನ ಮಹಿಳೆಯರನ್ನ ಐಡೆಂಟಿಫೈ ಮಾಡಿ ಈ ಕೃಷಿ ಕ್ಷೇತ್ರದಲ್ಲಿ ಹೊಸದಾಗಿ ಏನೋ ಇನೋವೇಷನ್ ಮಾಡಿ ಗೌರ್ಮೆಂಟ್ಗೆ ಅಂದರೆ ನಮ್ಮ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡುವಂಥ ವಿಚಾರಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಸ್ಕೊಂಡು ಅವ್ರನ್ನ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಈ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಅವರಿಗೆ ನಾವು ನಾಮಿನೇಟ್ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಅಭಿ ಮ್ಯಾಥ್ಯೂ ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯಿತ ಮಹಾಸಭಾ ಪಾಂಡವಪುರ ಘಟಕ ಹಾಗೂ ವೀರಶೈವ ಹಿತರಕ್ಷಣಾ ಸಮಿತಿ ವತಿಯಿಂದ ಕೋವಿಡ್ಗೆ ಬಲಿಯಾದ ವೀರಶೈವ ಲಿಂಗಾಯಿತ ಮುಖಂಡರಾದ ರೈತ ಸಂಘದ ಹಾಗನಹಳ್ಳಿ ನಂಜುಂಡಸ್ವಾಮಿ ಹಾಗೂ ಬಿಜೆಪಿಯ ಚಿಕ್ಕಾಯಿರಹಳ್ಳಿ ರಾಜೇಂದ್ರ ಅವರಿಗೆ ಪಟ್ಟಣದ ಸಾಯಿ ಬಂದರದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಮುಖಂಡರಾದ ಮಲ್ಲೇಶ್, ನಿರಂಜನ ಬಾಬು, ದ್ಯಾವಪ್ಪ, ಮಹದೇವಪ್ಪ, ಮಂಜುನಾಥ್ರವರು, ಕೋವಿಡ್ಗೆ ಬಲಿಯಾದ ಹಾಗನಹಳ್ಳಿ ನಂಜುಂಡಸ್ವಾಮಿ ಹಾಗೂ ರಾಜೇಂದ್ರರವರು ವೀರಶೈವ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಅಪಾರವಾಗಿ ಶ್ರಮಿಸಿದ್ದಾರೆ. ಅವರು ದಿಢೀರ್ ಸಾವು ಸಮಾಜಕ್ಕೆ ನಷ್ಟ ಉಂಟು ಮಾಡಿರುವ ಜೊತೆಗೆ ಸಮಾಜದ ಎಲ್ಲರಿಗೂ ನೋವು ತರಿಸಿದೆ ಎಂದರು. ಇವರು ಕೂಡ ರಾಜೇಂದ್ರ ಅವರು ಮತ್ತೆ ನಮ್ಮ ನಂಜುಂಡಸ್ವಾಮಿ ಅವರು ನಾನು ನೋಡಿದ್ದೀನಿ. ತುಂಬಾ ಹೆಚ್ಚಿನ ಪರಿಚಯ ಇಲ್ಲದೆ ಹೋದ್ರೆ ಅವರ ಜೊತೆನಲ್ಲಿ ಸ್ವಲ್ಪ ಓಡಾಡುವಂತ ಒಂದು ಅವಕಾಶ ದೊರೆಯಿತು. ಈ ಸಂದರ್ಭದಲ್ಲಿ ಸಿದ್ದಪ್ಪ, ಮಲ್ಲೇಶ್, ಮಹದೇವಪ್ಪ, ಸದಾನಂದ, ವಿರೂಪಾಕ್ಷ, ಅಮೃತಿ, ರಾಜಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಾದ್ಯಂತ ಇರುವ ಪರಿಶಿಷ್ಟ ಜಾತಿ ಅಲೆಮಾರಿ, ಕೊರಮ, ಕೊರಚ, ಕುರುವನ್, ಕೆಪಮಾರಿಸ್, ಕುಳುವ ಸಮುದಾಯವು ಅಭಿವೃದ್ಧಿಯಿಂದ ವಂಚಿತವಾಗಿದ್ದು ಉದ್ದೇಶಪೂರ್ವಕವಾಗಿ ಸಮುದಾಯವನ್ನು ತುಳಿಯಲಾಗುತ್ತಿದೆ ಎಂದು ರಾಜ್ಯ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೊತ್ತಗೆರೆ ಗಂಭೀರ ಆರೋಪ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೀವನೋಪಾಯಕ್ಕಾಗಿ ಹಂದಿ ಸಾಕಾಣಿಕೆ, ಬುಟ್ಟಿ ನೇಯುವುದು ಸೇರಿದಂತೆ ವಿವಿಧ ವೃತ್ತಿಗಳನ್ನು ಅನುಸರಿಸಿ ಅಲೆಮಾರಿ ಜೀವನ ನಡೆಸುತ್ತಿರುವ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಅಂದಿನ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು 2013-14 ಸಾಲಿನ ಬಜೆಟ್ನಲ್ಲಿ ಕೊರಮ ಕೊರಚ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲು 5 ಕೋಟಿ ರೂಪಾಯಿ ಘೋಷಿಸಿದ್ದರು.
ಆದರೆ ಬಿಜೆಪಿ ಸರ್ಕಾರದ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಈ ಸಮುದಾಯದ ಅಲೆಮಾರಿ ಪಟ್ಟಿಯಲ್ಲಿ ಸೇರಿರುವುದರಿಂದ ಅಭಿವೃದ್ಧಿ ನಿಗಮದ ಅವಶ್ಯಕತೆ ಇಲ್ಲವೆಂದು ಹಿಂಬರಹ ನೀಡಿ ಅನ್ಯಾಯ ಮಾಡಿದ್ದಾರೆ ಎಂದು ದೂರಿದರು. ನಾನು ಈ ಸಮುದಾಯವನ್ನು ಅಭಿವೃದ್ಧಿ ಮಾಡೋದಿಲ್ಲ ಅಥವಾ ಇವರು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರಕ್ಕೆ ಎಲಿಜಿಬಲ್ ಇಲ್ಲ ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡಲೇ ಅಥವಾ ಸಾರ್ವತ್ರಿಕವಾಗಿ ಚುನಾವಣೆ ಬಂದಾಗ ಅವರು ಸ್ಟೇಟ್ಮೆಂಟ್ ಮಾಡಲೇ. ನಾವು ಬಹುಸಂಖ್ಯಾತ ಸಮುದಾಯ ಮತ್ತೆ ಅಲೆಮಾರಿ ಪರಿಶಿಷ್ಟ ಜಾತಿ ಎಸ್ಸಿ ಎಸ್ಟಿ 74 ಸಮುದಾಯಗಳು ತೀರ್ಮಾನ ಮಾಡ್ತೇವೆ. ಮಾನ್ಯ ಸಚಿವರು ಗೆಲ್ಲಬೇಕಾ ಮುಂದಿನ ಉಪಚುನಾವಣೆಯಲ್ಲಿ ಅಥವಾ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಥವಾ ಬಿಜೆಪಿ ಸರ್ಕಾರಕ್ಕೆ ನಾವು ಇಂಥ ಮಂತ್ರಿನ ಮುಂದುವರಿಸ್ತಾ ಇರುವಂಥ ಬಿಜೆಪಿ ಸರ್ಕಾರಕ್ಕೆ ಮತ್ತೆ ಅಲೆಮಾರಿಗಳನ್ನು ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇರುವಂಥ ಬಿಜೆಪಿ ಸರ್ಕಾರಕ್ಕೆ ಮತ ಚಲಾಯಿಸಬೇಕೆ ಅನ್ನೋ ಒಂದು ತೀರ್ಮಾನವನ್ನು ಮಾಡ್ತೀವಿ. ಗೋಷ್ಠಿಯಲ್ಲಿ ಕೃಷ್ಣಕುಮಾರ್, ಜವರಶೆಟ್ಟಿ, ರವಿಕೊಪ್ಪ, ರಾಮಕೃಷ್ಣ, ರಾಮಶೆಟ್ಟಿ, ವೆಂಕಟೇಶ್, ನಾಗರಾಜು, ಚೆಲುವರಾಜು ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ದಬ್ಬೆಘಟ್ಟ ಗ್ರಾಮದ ಭರತ್ ಮಾಸ್ತಿರವರ ತೋಟದಲ್ಲಿ ರೈತ ಮೋರ್ಚಾ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರಾದ ನಂಜುಂಡೇಗೌಡರವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರೈತನ ಉಳಿವಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಅನುಕೂಲಕ್ಕಾಗಿ ಮತ್ತು ದಲ್ಲಾಳಿಗಳಿಗೆ ಕಡಿವಾಣ ಹಾಕುವುದು ಎಪಿಎಂಸಿ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ. ಇದನ್ನು ಸಹಿಸಲಾಗದ ವಿರೋಧ ಪಕ್ಷಗಳು ಮತ್ತು ಕೆಲ ದಲ್ಲಾಳಿಗಳು ಮುಗ್ಧ ರೈತರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿವೆ ಎಂದು ಆಪಾದಿಸಿದರು. ರೈತ ಚಳವಳಿಗಾರರು ರೈತರ ಪರವಾಗಿ ಮಾತಾಡ್ತಿವೆ ಎಂದ ಹೋರಾಟಗಾರರು ಇವತ್ತು ಈ ಚಳವಳಿಗೆ ಸೇರ್ಕೊಂಡು ಈ ಮಸೂದೆಯನ್ನು ವಿರೋಧ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾನು ಅವ್ರಿಗೆ ವೈಯಕ್ತಿಕ ವಿರೋಧ ಮಾಡ್ತಾ ಇಲ್ಲ. ಈಗಲೂ ಎಪಿಎಂಸಿ ಕಾಯ್ದೆ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ತಿಳ್ಕೊಂಡು ಯಾವುದೋ ಚಿತಾವಣೆಗೆ ಕಾಂಗ್ರೆಸ್ನವರಿಗೆ ಜೆಡಿಎಸ್ನವರಿಗೆ ಎಡಪಕ್ಷಗಳು ಬೇರೆ ಬೇರೆ ಪಕ್ಷಗಳಿಗೆ ನರೇಂದ್ರ ಮೋದಿ ಅವರು ಮಾಡ್ತಿರುವಂತ ಉತ್ತಮವಾದಂತಹ ಆಡಳಿತದಲ್ಲಿ ಆಡಳಿತ ಲೋಪ ಕಂಡಿಡಿಯಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಜೋಗಿಗೌಡ, ಡಾಕ್ಟರ್ ಸಿದ್ದರಾಮಯ್ಯ, ಯಮದೂರು ಸಿದ್ದರಾಜು, ವಿಜಯ್ ಕುಮಾರ್, ಶಿವರಾಮೇಗೌಡ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಸೌಲಭ್ಯ ವಂಚಿತ ಕ್ರೀಡಾಪಟುಗಳು, ಸುಸಜ್ಜಿತ ಕ್ರೀಡಾಂಗಣವಿಲ್ಲದೆ ಪ್ರತಿಭಾನ್ವಿತ ಕಿರಣಶಕ್ತರು ಬೀದಿಪಾಲು, ಸರ್ಕಾರದ ಮಧ್ಯಪ್ರವೇಶಕ್ಕೆ ಆಗ್ರಹ. ವಿದ್ಯುತ್ ಖಾಸಗೀಕರಣ ಮಸೂದೆಗೆ ತೀವ್ರ ವಿರೋಧ, ವಿವಿಧೆಡೆ ಸೆಸ್ಕಾಂ ನೌಕರರಿಂದ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶ. ಮಂಡ್ಯದಲ್ಲಿ ಪತ್ರಿಕಾ ದಿನಾಚರಣೆ, ಸಂಘದ ಮೇಲಂತಸ್ತಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಬಾಲಭವನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ತೀವ್ರ ವಿರೋಧ, ನಗರಸಭೆ ಆಯುಕ್ತರನ್ನು ವಜಗೊಳಿಸಲು ಆಗ್ರಹ, ಮಾಜಿ ನಗರಸಭಾಧ್ಯಕ್ಷ ಸಿದ್ದರಾಜು ಕಿಡಿ. ನಾಗಮಂಗಲದಲ್ಲಿ ರಸ್ತೆಗಿಳಿದ ರೈತರು, ಬೆಂಗಳೂರು ಮಂಗಳೂರು ಹೆದ್ದಾರಿ ಬಂದ್, ರೈತರ ಜಮೀನು ಕಬಳಿಸುತ್ತಿರುವ ಸರ್ಕಾರದ ವಿರುದ್ಧ ಆಕ್ರೋಶ. ಮದ್ಯಪಾನಿ ಚಾಲಕನಿಂದ ಸರಣಿ ಅಪಘಾತ, ಅವಘಡಕ್ಕೆ ಇಬ್ಬರು ಅಮಾಯಕರು ಬಲಿ, ಕೆಆರ್ಪೇಟೆಯ ಹೊನ್ನೇನಹಳ್ಳಿ ಬಳಿ ದುರ್ಘಟನೆ. ರಾತ್ರೋರಾತ್ರಿ ಸಿನಿಮೀಯ ರೀತಿಯಲ್ಲಿ 22 ಕುರಿಗಳನ್ನು ಕದ್ದೊಯ್ದ ಕದಿಯಮರು, ಮಳವಳ್ಳಿಯ ಸಿರಮಹಳ್ಳಿಯಲ್ಲಿ ಘಟನೆ, ಮತ್ತೊಂದೆಡೆ ದರೋಡೆಗೆ ಹೊಂಚು ಹಾಕುತ್ತಿದ್ದವರ ಬಂಧನ. ಉತ್ತರ ಪ್ರದೇಶದ ದಲಿತ ಯುವತಿಯ ಮೇಲಿನ ಅತ್ಯಾಚಾರಕ್ಕೆ ವ್ಯಾಪಕ ಖಂಡನೆ, ವಿವಿಧೆಡೆ ಪ್ರತಿಭಟನೆ ಆಕ್ರೋಶ, ಯೋಗಿ ಆದಿತ್ಯನಾಥ್ ಸರ್ಕಾರ ವಜಗೊಳಿಸಲು ಆಗ್ರಹ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸೊನ್ನ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.